ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ನಮ್ಮ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿಯೂ ಈ ಒಂದು ವಿಶೇಷವಾದಂತಹ ಕೂಟಕ್ಕೆ ಸ್ವಾಗತ ಕೋರುವಂತನಾಗಿದ್ದೇನೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಈ ಒಂದು ದಿನವೂ ಕೂಡ ದೇವರ ಒಂದು ವಾಕ್ಯ ಕೇಳುವಂತ ಅವಕಾಶ ತಂದೆಯ ದೇವರು ನಮಗೆ ಒದಗಿಸಿದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಒನ್ಸ್ ಅಗೇನ್ ನಿಮ್ಮೆಲ್ಲರನ್ನು ಕೂಡ ಲೈಫ್ ಆಫ್ ಕ್ರೈಸ್ಟ್ ಭಾಗ ಒಂದು ಪುಸ್ತಕದಲ್ಲಿ ಪೇಜ್ ನಂಬರ್ 127 ಪೇಜ್ ನಂಬರ್, ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ 117 ಪೇಜ್ ನಂಬರ್ನ ದಯವಿಟ್ಟು ನೀವೆಲ್ಲರೂ ಕೂಡ ಪುಸ್ತಕನ ತೆಗೆದುಕೊಂಡು ಈ ದಿನದ ನಾವೆಲ್ಲರೂ ಕೂಡ ದೇವರ ಒಂದು ವಾಕ್ಯ ಅದರಲ್ಲಿ ಉಲ್ಲೇಖ ಮಾಡಿರುವಂತ ಸಹೋದರಾದಂತಹ ರಜಲ್ ಬ್ರದರ್ ಅವರು ಉಲ್ಲೇಖ ಮಾಡಿರುವಂತಹ ಒಂದು ವಿಚಾರಗಳನ್ನೆಲ್ಲನೂ ಕೂಡ ಈ ದಿನವೂ ಕೂಡ ನಾವು ಧ್ಯಾನ ಮಾಡುವಂತವರಾಗಿರೋಣ. ಪ್ರಿಯರೇ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಮತ್ತೊಮ್ಮೆ ಎಲ್ಲರಿಗೂ ಪ್ರೆಸೆಂಟೇಷನ್ ಕಾಣಿಸ್ತಾ ಇದೆಯಾ? ಎಲ್ರಿಗೂ ಕಾಣಿಸ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು. ಸೊ ಮೊದಲನೇದಾಗಿ ಪೇಜ್ ನಂಬರ್ 127 ಮೊದಲನೇ ಪ್ಯಾರಾ, ಇದನ್ನು ಯಾರು ಓದ್ತೀರಾ? ಮಂಗಳ ಸಿಸ್ಟರ್ ಓದಿ ಸಿಸ್ಟರ್ ಮೊದಲನೇ ಪ್ಯಾರಾನ. ಓಕೆ, ಇಲ್ಲಿ ಮೇಲ್ಗಡೆ ಇರೋದು ಬ್ರದರ್. ಆಮೇಲ್ಗಡೆ ಇರೋದು. ಚೆನ್ನಾಗಿ ಅರಿತಿರುವ ಇವರಿಗೆ ಮೋಸೆಯು ಮತ್ತು ಪ್ರವಾದಿಗಳು ಬರೆದು ತಿಳಿಸಿದ ಆ ಶ್ರೇಷ್ಠ ಪುರುಷನಿಗೆ ಈತನು ಸರಿಬೀಳುವನೆಂಬುದನ್ನು ಗ್ರಹಿಸಲು ಅವರಿಗೆ ಕಷ್ಟವಾಯಿತು. ಆದುದರಿಂದ ತನ್ನ ಸ್ವಂತ ಊರಲ್ಲಿ ಅವರು ಇವನಿಗೆ ಈ ಜ್ಞಾನವು, ಈ ಮಹತ್ ಕಾರ್ಯಗಳು ಎಲ್ಲಿಂದ ಬಂದಿದ್ದವು ಎಂದು ಇವನ ವಿಷಯವಾಗಿ ಹೇಳಿದರು. ಇವನು ಆ ಬಡಗಿಯ ಮಗನಲ್ಲವೇ? ಇವನ ತಾಯಿ ಮರಿಯಳಲ್ಲವೇ? ಯಾಕೋಬ, ಯೋಸೇಫ, ಸೀಮೋನ್, ಯೂದ ಇವನ ತಮ್ಮಂದಿರಲ್ಲವೇ? ಇವನ ತಂಗಿಯರು ನಮ್ಮಲ್ಲಿ ಇದ್ದಾರಲ್ಲವೇ? ಆತನ ವಿಷಯವಾಗಿ ಬೇಸರಗೊಂಡು ಅವರು ಆತನನ್ನು ನಂಬದೆ ಹೋದ್ದರಿಂದ ಆತನು ಅಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ. ಆದರೆ ನಮ್ಮ ಪಾಠವನ್ನು ಹಿಂದಿರುಗಿ ನೋಡಿದಾಗ ಥ್ಯಾಂಕ್ ಯು, ಸಾಕು ಓಕೆ ಸರ್. ಥ್ಯಾಂಕ್ ಯು ಮಂಗಳ ಮಾಸ್ಟರ್. ಪ್ರಿಯ ಸಹೋದರ ಥ್ಯಾಂಕ್ ಮತ್ತು ಸಹೋದರಿಯರೇ, ನಾವು ಕಳೆದ ವಾರ ನಾವು ನೋಡಿರೋ ಪ್ರಕಾರ ಯೇಸು ಕ್ರಿಸ್ತರು ಮಾಡಿದಂತಹ ಒಂದು ಅದ್ಭುತ ಕಾರ್ಯಗಳ ವಿಚಾರದಲ್ಲಿ ಗಲಾಲಿಯದಲ್ಲಿ ನಡೆದಂತ ಒಂದು ಮಹೋನ್ನತವಾದಂತಹ ಒಂದು ಕರ್ತವ್ಯಗಳನ್ನೆಲ್ಲ ಕೂಡ ನಾವು ಕಳೆದ ವಾರ ನಾವು ಕೂಲಂಕುಷವಾಗಿ ನಾವು ನೋಡ್ಕೊಂಡು ಬಂದ್ವಿ. ಅದರಲ್ಲಿ ಆ ಶಿಷ್ಯಂದಿರು ಹೇಳಿರೋ ರೀತಿಯಲ್ಲಿ ಮೋಶೆ ಮತ್ತು ಪ್ರವಾದಿಗಳಲ್ಲಿ ನೀನು ಒಬ್ಬ ಶ್ರೇಷ್ಠವಾದಂತಹ ಒಂದು ವ್ಯಕ್ತಿ ಅಂತಲೂ ಕೂಡ ಹೇಳಿರುವಂತಹ ಒಂದು ವಿಚಾರನ ಕೂಡ ನಾವು ಕಳೆದ ವಾರ ನಾವು ತಿಳ್ಕೊಂಡ್ವಿ. ಈ ಒಂದು ವಾರದಲ್ಲಿ ಅಲ್ಲಿ ಏನ್ ನಡೆಯುವ ಒಂದು ಸಂಗತಿ ನಡೀತಾ ಇದೆ ಅಂತ ನಾವು ನೋಡ್ಬೇಕಾದ್ರೆ ಅದನ್ನೇ ನಮ್ಗೆ ಮತ್ತಾಯದಲ್ಲೂ ಕೂಡ ತಿಳಿಸಿದ್ದಾರೆ. ಅದೊಂದು ಸರಿ ಓದುವುದನ್ನ ಮತ್ತಾಯ 13ನೇ ಅಧ್ಯಾಯ 54ನೇ ವಚನದಿಂದ 58ನೇ ವಚನ ಓದಿ. ಮತ್ತಾಯ 13ನೇ ಅಧ್ಯಾಯ 54ನೇ ವಚನದಿಂದ 58ನೇ ವಚನ, ಇದೇ ಒಂದು ಸಂಗತಿನ ಅಲ್ಲೂ ಕೂಡ ತಿಳಿಸ್ತಾರೆ. ತರುವಾಯ ಅಲ್ಲಿ ಇರುವ ದೀಪಾ ಸಿಸ್ಟರ್ ಓದಿ. ಸಭಾಮಂದಿರದಲ್ಲಿ ಅವರಿಗೆ ಉಪದೇಶ ಮಾಡುತ್ತಾ ಇದ್ದನು. ಅವರು ಕೇಳಿ ಅತ್ಯಾಶ್ಚರ್ಯಪಟ್ಟು ಇವನಿಗೆ ಈ ಜ್ಞಾನವು, ಈ ಮಹತ್ ಕಾರ್ಯಗಳು ಎಲ್ಲಿಂದ ಬಂದವು? ಇವನು ಬಡಗಿಯ ಮಗನಲ್ಲವೇ? ಇವನ ತಾಯಿ ಮರಿಯಳು ಎಂಬಳಲ್ಲವೇ? ಯಾಕೋಬ, ಯೋಸೇಫ, ಸಿಮೋನ್, ಯೂದ ಇವರು ಇವನ ತಮ್ಮಂದಿರಲ್ಲವೇ? ಇವನ ತಂಗಿಯರೆಲ್ಲರೂ ನಮ್ಮಲ್ಲಿ ಇದ್ದಾರಲ್ಲವೇ? ಹೇಗೆಂದರೆ ಇವರೆಲ್ಲ ಇವನಿಗೆ ಹಾಗಾದರೆ ಇದೆಲ್ಲ ಅವನಿಗೆ ಎಲ್ಲಿಂದ ಬಂದಿದವು ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. ಸಾಕ ಬ್ರದರ್? ಹಲೋ ನೀರಿಶ್ ಬ್ರದರ್,
ಕನೆಕ್ಷನ್ ಅಲ್ಲ ಕಟ್ ಆಗಿದೆ. ಅಲ್ಲ ಅಲ್ಲ ಪರ ಒಂದು ನಿಮಿಷ ಒಂದು ನಿಮಿಷ ಬರ್ತಾರೆ. ಓದ್ರಿ ಓದ್ರಿ ನೀವ ಎಷ್ಟನೇ ವಚನ ಗಂಟ ಅಂತ ಕೇಳೋಣ ಅಂತ. 58. ಹಾ ಅದೇ ಅವರು ಅದಕ್ಕೆ ಕೇಳ ಉಂಟು. ಆದರೆ ಆ ಸ್ವದೇಶದಲ್ಲಿ ಯಾವ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ, ಪ್ರವಾದಿಗೆ ಮರ್ಯಾದೆ ಇಲ್ಲ, ಸ್ವಂತ ಮನೆಯಲ್ಲಿ ಮಾತ್ರ ಮರ್ಯಾದೆ ಇಲ್ಲ ಅಂದನು. ಅವರು ಆತನನ್ನು ನಂಬದೆ ಹೋದದ್ದರಿಂದ ಆತನು ಅಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಏನೊಂದು ವಿಚಾರ ಹೇಳ್ತಾ ಇದ್ದಾರೆ ನಮಗೆ ಕೂಲಂಕುಷವಾಗಿ ಅಂತ ನಾವು ಗ್ರಹಿಸ್ಕೋಬೇಕಾದ್ರೆ, ಇಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ, ಅವರು ಒಂದು ಫ್ಯಾಮಿಲಿ ಬಗ್ಗೆ ಇಂಟ್ರೊಡ್ಯೂಸ್ ನ ಮಾಡ್ತಾ ಇದ್ದಾರೆ. ಒಟ್ಟು ಅವ್ರ ತಮ್ಮಂದಿರು ಬಂದು 4 ಜನ ಇದ್ದಾರೆ, ತಂಗಿಯಂದಿರು ಕೂಡ ಒಂದು 2 ರಿಂದ 3 ಜನ ಇದ್ದಾರೆ ಅಂತಲೂ ಕೂಡ ಇಲ್ಲಿ ಒಂದು ತಿಳಿಸುವಂತ ಒಂದು ಸಂಗತಿನೂ ಕೂಡ ನಾವು ನೋಡ್ತೀವಿ. ಈ ಫ್ಯಾಮಿಲಿಯಲ್ಲಿ ಇದ್ರೂ ಕೂಡ ಅವರು ಬಡಗಿ ಅಂತ ನಾವು ನೋಡ್ಬೇಕಾದ್ರೆ ಕಾರ್ಪೆಂಟರ್, ಈ ಒಂದು ಕೆಲಸದಲ್ಲಿ ಇದ್ರೂ ಕೂಡ ಇಂಥ ಒಂದು ದೇವರ ಒಂದು ಜ್ಞಾನ, ದೇವರ ಒಂದು ಸಂಕಲ್ಪ, ಒಂದು ಯೋಜನೆನ ಸಂಪೂರ್ಣವಾಗಿ ಇವರು ತಿಳಿಸಿ ಹೇಳ್ತಾ ಇದ್ದಾರಲ್ಲ, ಈ ಎಲ್ಲ ಒಂದು ವಿಚಾರ ಹೇಗೆ ಸಾಧ್ಯ ಅನ್ನೋ ಒಂದು ಸಂಗತಿನ ಇಲ್ಲೂ ಕೂಡ ಅವರು ಹೇಳೋದನ್ನ ನಾವು ನೋಡ್ತೀವಿ. ಯಾಕೆ ಈ ಒಂದು ಮಾತನ್ನ ಅಲ್ಲಿರುವಂತ ಜನಗಳು ಮಾತಾಡ್ತಾ ಇದ್ದಾರೆ ಅಂತ ನಾವು ನೋಡಬೇಕಾದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಗಲಾತ್ಯ ಅದರಲ್ಲೂ ಕೂಡ ಹೇಳ್ತಾರೆ, ಗಲಾತ್ಯ ಬರೆದ ಪತ್ರಿಕೆನೂ ಕೂಡ ನಮ್ಗೆ ಉಲ್ಲೇಖ ಇದೆ. ಆದ್ರೆ ಇಲ್ಲಿ ಗಲಾಲಯದಲ್ಲಿ ಇರುವಂತ ಯಾವುದೇ ಒಬ್ಬ ವ್ಯಕ್ತಿನೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಜ್ಞಾನ ಭರಿತವಾದಂತ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಆ ಒಂದು ಜಾಗ ಬಂದು ಯಾವ ರೀತಿ ಇತ್ತು ಅಂತಂದ್ರೆ, ಹೇಗೆ ಹೇಳ್ಬೋದು ಅಂತಂದ್ರೆ, ಜ್ಞಾನ ಇಲ್ಲದೆ ಇರೋರು, ಇಲ್ಲಿಟ್ರಸಿ ಅಂತ ಹೇಳ್ತೀವಿ, ಅಂದ್ರೆ ಓದು ಬರವು ಕೂಡ ಏನು ಗೊತ್ತಿಲ್ಲದೆ ಹಾಗೆ ಇದ್ದಂತ ಜನರೇ ಯಾರು ಅಂತ ನಾವು ನೋಡ್ಬೇಕಾದ್ರೆ ಆ ಒಂದು ಜನರು. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಮಾಡ್ತಿರುವಂತ ಒಂದು ವಿಚಾರ ನಾವು ನೋಡ್ಬೇಕಾದ್ರೆ ತುಂಬಾ ವಿಶೇಷವಾದಂತ ರೀತಿಯಲ್ಲಿ ಇದ್ದಿದ್ದನ್ನ ನೋಡಿ ಎಲ್ರೂ ಕೂಡ ಆಶ್ಚರ್ಯ ಪಡೋದು ಸಹಜವಾಗಿ ನಾವು ಕಾಣಲ್ಪಡ್ತೀವಿ. ನೆಕ್ಸ್ಟ್ ನೆಕ್ಸ್ಟ್ ಪ್ಯಾರಾ ನಾವು ನೋಡೋಣ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡಿ ಸಿಸ್ಟರ್, ಅನು ಸಿಸ್ಟರ್ ರೀಡ್ ಮಾಡಿ ನೆಕ್ಸ್ಟ್ ಪ್ಯಾರಾ. ಆದರೆ ನಮ್ಮ ಪಾಠವನ್ನು ಹಿಂದಿರುಗಿ ನೋಡಿದಾಗ ಗಲೀಲಾಯದ ಆ ಮಹಾಪ್ರವಾದಿಯು ರೋಗಗಳನ್ನು ವಾಸಿ ಮಾಡುವಾತನು ತನ್ನ ಸ್ವಂತ ಊರಿಗೆ ಹಿಂದಿರುಗಿದ್ದಾನೆಂಬ ವರ್ತಮಾನವು ಕಾನಾ ಊರಿನಿಂದ ಕೇವಲ 20 ಮೈಲಿ ದೂರವಿರುವ ಕೆಪರ್ನೋಮಿಗೂ ಬೇಗನೆ ತಲುಪಿತು ಹಾಗೂ ಸಮಾಜದಲ್ಲಿ ಸ್ಥಾನಮಾನ ಹೊಂದಿ ಆ ಊರಿನ ಅಧಿಕಾರ ಸ್ಥಾನದಲ್ಲಿರುವ ಒಬ್ಬ ವ್ಯಕ್ತಿಯು ತನ್ನ ನಂಬಿಕೆಯನ್ನು ತೋರಿ ಅದರ ಅನುಸಾರವಾದ ಆಶೀರ್ವಾದವನ್ನು ಪಡೆಯುವರಲ್ಲಿ ಮೊದಲಿಗನಾಗಿದ್ದನು ನಮ್ಮ ಕರ್ತನು ವಿದಾಯದಿಂದ ಹಿಂದಿರುಗಿದ ತರುವಾಯ ಮಾಡಿದ ಎರಡನೇ ಅದ್ಭುತ ಕಾರ್ಯವು ಆತನ ಮಗನನ್ನು ಗುಣಪಡಿಸಿದ್ದುದು ಎಂದು ನಮಗೆ ತಿಳಿಸಲಾಗಿದೆ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಗಲಾಲಯಕ್ಕೂ ಮತ್ತೆ ಕೆಪರ್ನೌಮಿಗೂ ಹೆಚ್ಚು ಕಮ್ಮಿ ಎಷ್ಟು ದೂರ ಇದೆ ಅಂತ ನಾವು ನೋಡ್ಬೇಕಾದ್ರೆ 20 ಮೈಲಿ. 20 ಮೈಲಿ ಅಂತಂದ್ರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಇದು ಹೆಚ್ಚು ಕಮ್ಮಿ ಎಷ್ಟಿದೆ ಅಂತಂದ್ರೆ 30 ಕಿಲೋಮೀಟರ್ಗಿಂತ ಹೆಚ್ಚಿಗೆ. 1 ಮೈಲಿ ಇಸ್ ಈಕ್ವಲ್ ಟು 1.5 ಕಿಲೋಮೀಟರ್ ಬರುತ್ತೆ. ಸೊ ಆ ಒಂದು ಟ್ರಾವೆಲ್ ಏನಾಯಿತು ಅಂತ ನೋಡ್ಬೇಕಾದ್ರೆ, ತೀಕ್ಷ್ಣವಾಗಿ ಆ ಒಂದು ಕಾಲದಲ್ಲಿ ಯಾವುದೇ ತರ ಒಂದು ತಾಂತ್ರಿಕ ಅಂದ್ರೆ ಈಗ ಡಿವೈಸ್ ಗಳೆಲ್ಲ ಇದೆಯಲ್ಲ, ಫೋನ್ ಆಗ್ಲಿ, ಅಲ್ಲಿಂದ ಒಬ್ರಿಗಿಂತ ಒಬ್ರಿಗೆ ಜನರಿಗೆ ಹೇಗೆ ಅರ್ಥ ಅಷ್ಟು ಬೇಗವಾಗಿ ಯೇಸು ಕ್ರಿಸ್ತರ ಬಗ್ಗೆ ಒಂದು ವಿಚಾರನ ತಲುಪ್ತು ಅಂತಂದ್ರೆ, ಅವರು ಮಾಡಿದಂತ ಒಂದು ಚಮತ್ಕಾರಗಳು, ಅದ್ಭುತ ಕಾರ್ಯಗಳು, ಪ್ರವಾದಿಗಳು ಯಾರು ಕೂಡ ಮಾಡದಿರೋ ರೀತಿಯಲ್ಲಿ ಆ ರೋಗನ ವಾಸೆ ಮಾಡುವಂಥದ್ದು, ಮತ್ತೆ ಮನ ಮುರಿದವ್ರಿಗೆ ಮನ ಒಂದು ಒಂದು ಒಳ್ಳೆ ರೀತಿ ಒದಗಿಸುವಂಥದ್ದು, ಅದು ಅಲ್ದಂತೆ ಅಧಿಕಾರಿಗಳೆಲ್ಲರೂ ಕೂಡ ಅಲ್ಲಿ ಆ ಯೇಸು ಕ್ರಿಸ್ತರ ಒಂದು ವಿಚಾರಗಳನ್ನ ಅಧಿಕಾರಿಗಳೇನೆ ಹುಡಿಕೊಂಡು ಹೋಗುವಂತ ರೀತಿಯಲ್ಲಿ ಯೇಸು ಕ್ರಿಸ್ತರ ಒಂದು ಅದ್ಭುತ ಕಾರ್ಯಗಳು ಅಲ್ಲಿ ಇದ್ದಂಥ ಜನಗಳಿಗೆ ಆಶ್ಚರ್ಯ ಪಡುವಂತ ಒಂದು ಸಂಗತಿಯಾಗಿ ಕಾಣಲ್ಪಡ್ತು. ಪ್ರಿಯರೇ, ಆ ಸಂದರ್ಭದಲ್ಲಿ ಏನ್ ನಡೆಯುತ್ತೆ ಅಂತ ನಾವು ನೋಡ್ಬೇಕಾದ್ರೆ, ಒಬ್ಬ ಅಧಿಕಾರಿ ಇರ್ತಾನೆ, ಅವನು ತನ್ನ ಮನೆಯಲ್ಲಿ ಇದ್ದಂತ ಮಗ ಏನಾಗೋಗ್ತಾನೆ ಅಂತ ನಾವು ನೋಡ್ಬೇಕಾದ್ರೆ ತುಂಬಾ ಅಸ್ವಸ್ಥನಲ್ಲಿ ಇರ್ತಾನೆ. ಆ ಒಂದು ಆರೋಗ್ಯವನ್ನು ಕೊಡೋ ರೀತಿಯಲ್ಲಿ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಒಳ್ಳೆ ಅದ್ಭುತ ಕಾರ್ಯ ಮಾಡ್ತಾರೆ. ಆಗ ಇನ್ನೂ ಪ್ರಬಲವಾಗಿ ಯೇಸು ಕ್ರಿಸ್ತರ ಒಂದು ವಿಚಾರಗಳು ಹೆಚ್ಚಾಗಿ ಜನರಿಗೆ ಸಾರಕ್ಕೆ ಸಾಧ್ಯವಾಯಿತು. ಆದ್ಮೇಲೆ
ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಆ ಒಂದು ಕಾಲದಲ್ಲಿ ಇದು ಬೇಕಾಗಿತ್ತ ಅಂತಂದ್ರೆ ಖಂಡಿತವಾಗ್ಲೂ ಬೇಕಾಗಿತ್ತು. ಆ ಒಂದು ಕಾಲದಲ್ಲಿ ಯಾವುದೇ ತರವಾದಂತ ಒಂದು ರೀತಿಯಲ್ಲಿ ಹೇಗೆ ಅಂತ ನಾವು ನೋಡ್ಬೇಕಾದ್ರೆ ಆರೋಗ್ಯ ಸಿಗುವಂತ ಒಂದು ಕೆಲಸಗಳು ತುಂಬಾ ಕಮ್ಮಿ ಸಿಗ್ತಿತ್ತು. ಆದ್ರೆ ಈಗ ಈ ಒಂದು ಕಾಲಕ್ಕೂ ಆ ಒಂದು ಕಾಲಕ್ಕೂ ನಾವು ವ್ಯತ್ಯಾಸ ಮಾಡೋದೇ ಆಗಿದ್ರೆ ಆ ಕಾಲದಲ್ಲೇ ತುಂಬಾ ಅನಾರೋಗ್ಯ ಇದ್ದಂತ ಜನರುಗಳು ಜಾಸ್ತಿನೇ ಇದ್ರು. ಸೊ ಆ ರೀತಿಯಲ್ಲಿ ಅವರು ಆರೋಗ್ಯನ ಕೊಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಪರಲೋಕ ರಾಜ್ಯದ ಬಗ್ಗೆ ಅಂದ್ರೆ ಏನಾದ್ರೂ ಒಂದು ಕೊಟ್ಟು ಕರ್ಕೊಳ್ಳುವಂತ ರೀತಿಯಲ್ಲಿ ಯೇಸು ಕ್ರಿಸ್ತರು ಮಾಡಿದಂತ ಒಂದು ವಿಚಾರಗಳು. ಈಗ ನೆಕ್ಸ್ಟ್ ನಾವು ನೋಡೋಣ, ನೆಕ್ಸ್ಟ್ ಪ್ಯಾರಾ. ನೆಕ್ಸ್ಟ್ ಪ್ಯಾರಾ ಸುಜಾತಾ ಸಿಸ್ಟರ್ ರೀಡ್ ಮಾಡಿ. ಓಕೆ ಬ್ರದರ್. ನಮ್ಮ ಕರ್ತನು ಆತನಿಗೆ, ನಾನು ಮೆಸ್ಸಿಯೇನೆಂಬುದರಲ್ಲಿ ನಿನಗೆ ನಂಬಿಕೆ ಇಲ್ಲ, ನೀನು ಆಸಕ್ತನಾಗಿರುವುದು ನನ್ನ ಸೂಚಕ ಕಾರ್ಯಗಳು ಮತ್ತು ಮಹತ್ ಕಾರ್ಯಗಳಲ್ಲಿ ಎಂಬ ಅರ್ಥ ಬರುವಂತೆ ಹೇಳಿ ಆತನ ಬೇಡಿಕೆಗೆ ಮೊದಲು ಆಕ್ಷೇಪಣೆ ಮಾಡಿದಂತೆ ಕಂಡುಬಂದುದು ನಿಸ್ಸಂಶಯವಾಗಿ ಆತನ ನಂಬಿಕೆಯನ್ನು ಪರೀಕ್ಷೆ ಮಾಡುವುದಕ್ಕಾಗಿತ್ತು. ಕಷ್ಟದಲ್ಲಿದ್ದ ಆ ಪ್ರೀತಿಯ ತಂದೆಯು ತನ್ನ ಉತ್ತರದಲ್ಲಿ ತೋರಿಸಿಕೊಟ್ಟದ್ದೇನೆಂದರೆ, ತಾನು ಆಸಕ್ತನಾಗಿರುವುದು ಕೇವಲ ಅದ್ಭುತವನ್ನು ನೋಡುವ ಕುತೂಹಲ ಬಯಕೆಗಳಾಗಿರದೆ ತನ್ನಲ್ಲಿರುವುದು ಕ್ರಿಸ್ತನ ಶಕ್ತಿಯಲ್ಲಿರುವ ನಿಜವಾದ ನಂಬಿಕೆ ಎಂಬುದು. ಸ್ವಾಮಿ, ನನ್ನ ಮಗನು ಸಾಯುವುದಕ್ಕೆ ಮುಂಚೆ ನೀನು ಬರಬೇಕು ಎಂದು ಹೇಳಿದ್ದರಲ್ಲಿ ತನ್ನ ಮಗನನ್ನು ಮರಣದಿಂದ ಪಾರು ಮಾಡಲು ಅವನು ಸಮರ್ಥನೆಂಬುದನ್ನು ಆತನು ಪ್ರಶ್ನಿಸಿರಲಿಲ್ಲ. ಆತನ ನಿಜವಾದ ನಂಬಿಕೆಯು ಅದರ ಪ್ರತಿಫಲವನ್ನು ಹೊಂದಿತ್ತು. ಆದರೂ ಆತನು ತನ್ನ ನಂಬಿಕೆಯನ್ನು ಇನ್ನೂ ಮುಂದುವರೆಸಿ ತೋರಿಸಿಕೊಡುವ ಅಗತ್ಯವಿತ್ತು. ಹಲವು ಗಂಟೆಗಳವರೆಗೂ ಇದಕ್ಕೆ ಸಾಕ್ಷಿ ಪ್ರಮಾಣಗಳು ದೊರೆಯುವಂತಿಲ್ಲದಿದ್ದರೂ ತನ್ನ ವಿಜ್ಞಾಪನೆಯು ಈಡೇರುವುದೆಂಬುದನ್ನು ಆತನು ನಂಬಬೇಕಿತ್ತು. ಆತನು ತನ್ನ ದಾರಿಯನ್ನು ಹಿಡಿದು ಹೋದನು. ಅಲ್ಲಿ ಆತನ ನಂಬಿಕೆಗೆ ಮತ್ತೆ ಪರೀಕ್ಷೆಯಾಗಿ ಅದು ದೃಢವಾಯಿತು. ತನ್ನ ವಿಜ್ಞಾಪನೆ ಅನುಗ್ರಹವಾದ ಆ ಸಮಯದಲ್ಲಿ ತನ್ನ ಮಗು ಸ್ವಸ್ಥವಾಗತೊಡಗಿತ್ತೆಂಬುದು ನಂತರದ ವಿಚಾರಣೆಯಲ್ಲಿ ತಿಳಿದು ಬಂತು, ಮತ್ತು ತನ್ನ ನಂಬಿಕೆಯು ಇನ್ನೂ ಅಧಿಕವಾದ ಆಶೀರ್ವಾದವನ್ನು ತನಗೆ ತಂದಿತ್ತು. ಹೇಗೆಂದರೆ, ತನ್ನ ಮಗನ ಶಾರೀರಿಕ ಆರೋಗ್ಯದಲ್ಲಿ ಸುಧಾರಣೆ ಉಂಟಾದುದಕ್ಕಿಂತಲೂ ಹೆಚ್ಚಾಗಿ ಅವನು ಮತ್ತು ಅವನ ಮನೆಯವರು ಮೆಸ್ಸಿಯನನ್ನು ನಂಬುವರಾದರು. ಮತ್ತು ಹೀಗೆ ಅದು ಯೋಹಾನ 1:12 ಹೇಳಿರುವಂತೆ ಅವರನ್ನು ಪುತ್ರರ ಪದವಿಯನ್ನು ಪಡೆದು ಸಹ ಬಾಧ್ಯತೆಯನ್ನು ಹೊಂದುವ ಸೌಭಾಗ್ಯದ ಸಮೀಪಕ್ಕೆ ತಲುಪುವಂತೆ ಮಾಡಿತು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸೋದರ ಮತ್ತು ಸೋದರಿಯರೇ, ಶತಾಧಿಪತಿಯಾದಂತ ಅಧಿಕಾರಿ ತನ್ನ ಮಗನು ಅಸ್ವಸ್ಥದಲ್ಲಿದ್ದಂತ ಒಂದು ಸಂಗತಿನ ಯೇಸು ಕ್ರಿಸ್ತರ ಸಂಗಡ ಹಂಚ್ಕೋತಾರೆ. ಇದರಲ್ಲಿ ನಮ್ಗೆ ಒಂದು ಅದ್ಭುತವಾದಂತ ರೀತಿಯಲ್ಲೇ ನಮ್ಗೆ ಹೇಳ್ತಾರೆ. ಇಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಒಂದು ಚಮತ್ಕಾರ ಮಾಡಿ ಅವ್ರಿಗೆ ಅದ್ಭುತ ಮಾಡಿಯೋದಕ್ಕಿಂತ ಮಿಗಿಲಾಗಿ ಆ ಒಂದು ವ್ಯಕ್ತಿ, ಆ ಒಂದು ತಂದೆ ಮನಸ್ಸಿನಲ್ಲಿ ಏನಿತ್ತು ಅಂತಂದ್ರೆ, ಯೇಸು ಕ್ರಿಸ್ತರ ಮೇಲೆ ಒಂದು ನಂಬಿಕೆ, ಆ ಒಂದು ಅದ್ಭುತದ ಮೇಲೆ ನಂಬಿಕೆ ಅಲ್ಲ, ಯೇಸು ಕ್ರಿಸ್ತನ ಮೇಲೆ ಇದ್ದಂತ ಒಂದು ನಂಬಿಕೆ ತುಂಬಾ ಹೇರಳವಾಗಿತ್ತು ಆತ್ಮೀಯರೇ. ಅದನ್ನ ನಾವು ನೋಡ್ಬೇಕಾದ್ರೆ ನಾವು ತುಂಬಾ ಖುಷಿ ಪಡುವಂತ ಒಂದು ಸಂಗತಿನ ಹೇಳಬೇಕು. ಏನಕ್ಕಂತಂದ್ರೆ, ಅದ್ಭುತ ನಂಬೋದ್ರಕ್ಕಿಂತ ಮಿಗಿಲಾಗಿ ಯೇಸು ಕ್ರಿಸ್ತರು ಮಾತಾಡಿರುವಂತ ಒಂದು ಮಾತುಗಳು, ಈಗ ನಮ್ಗೆಲ್ಲ ವಾಕ್ಯಗಳಾಗಿ ದೇವರು ಕೊಡಲ್ಪಟ್ಟಿರುವಂತ ಈ ಒಂದು ಸತ್ಯವೇದ ಇದೆಯಲ್ಲ, ಈ ಒಂದು ಸತ್ಯವೇದದಲ್ಲಿ ಇರುವಂತ ಒಂದು ಶಕ್ತಿಯೇ ಆ ಒಂದು ರೀತಿಯಲ್ಲಿ ಆ ವ್ಯಕ್ತಿಯ ಒಂದು ಮನಸ್ಥಿತಿಯನ್ನು ಬದಲಾಯಿಸಿ ಆತನ ಮನಸ್ಸು ಒಂದು ಒಳ್ಳೆ ರೀತಿಯಲ್ಲಿ ದೇವರ ಒಂದು ಅನ್ಯೋನ್ಯತೆಯಲ್ಲಿ ಬೆರಲಿಕ್ಕೆ ಸಾಧ್ಯವಾಗೋದಕ್ಕೆ ಸಾಧ್ಯವಾಗಿದ್ದನ್ನ ನಾವು ನೋಡೋದಕ್ಕೆ ಸಾಧ್ಯವಾಗ್ತೀವಿ. ಪ್ರಿಯನೇ, ನೋಡಿ ಅಂತ ರೀತಿಯಲ್ಲೂ ಕೂಡ ಆ ಒಂದು ಅಂದ್ರೆ ಯಾವ ತರ ತನ್ನ ಮಗ ಕಳ್ಕೊಂಡು ಹೋಗ್ತಾನೆ ಅಂತ ಒಂದು ಸಂಗತಿ ಇದ್ರೂ ಕೂಡ ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಟ್ಟಿದ್ನಲ್ಲ, ತುಂಬಾ ಸಂತೋಷವಾದಂತ ಒಂದು ಸಂಗತಿನೇ. ನೋಡಿ ಒಂದು ವಾಕ್ಯ ಓದಿ, ಯೋಹಾನ 1:12. ಯೋಹಾನ 1:12 ಓದಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಥ್ಯಾಂಕ್ ಯು ಸಿಸ್ಟರ್. ನೋಡಿ ಆತನಲ್ಲಿ ನಂಬಿಕೆ ಇಟ್ಟರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವಂತ ಒಂದು ಅನುಗ್ರಹ. ಸೊ ಎಲ್ರೂ ಕೂಡ ದೇವರ ಮಕ್ಕಳನೇ, ಆದ್ರೆ
ಅವ್ರ ಮೇಲೆ ವಿಶೇಷವಾದಂಥ ಒಂದು ನಂಬಿಕೆ ಇರುತ್ತಲ್ಲ, ಆ ಒಂದು ನಂಬಿಕೆನೆ ಇಲ್ಲಿ ನಮಗೆ ತೋರಲ್ಪಡ್ತಾ ಇರೋದು. ನಂಬಿಕೆಗೂ ಮತ್ತೆ ವಿಶ್ವಾಸಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆತ್ಮೀಯರೇ. ನೋಡಿ, ನಂಬಿಕೆ ಅಂತಂದು ಯಾವ ರೀತಿ ಇರುತ್ತೆ, ಬ್ಲೈಂಡ್ ನಂಬಿಕೆ. ಈ ಯಾವ ಥರ ಎಲ್ಲದಕ್ಕೂ ನಂಬುವಂಥ ಒಂದು ಸಂಗತಿ. ಅದೇ ಥರ ವಿಶ್ವಾಸ ಅಂದ್ರೆ ಏನು, ಏನೋ ಕಳ್ಕೊಬಿಟ್ಟ ಅಂತಂದ್ರೆ ಆ ಒಂದು ವಿಶ್ವಾಸ ಕಳ್ಕೊಂಡ್ರು ಅಂತಂದ್ರೆ ಅವರು ಬಿದ್ದೋದ್ರು ಅಂತಾನೆ ಅರ್ಥ. ಆದ್ರೆ ಈ ಒಂದು ವಿಚಾರದಲ್ಲಿ ಆ ಒಂದು ಶತಾಧಿಪತಿಯ ತರ ಇದ್ದಂತ ಒಂದು ನಂಬಿಕೆ ನಾವು ನೋಡಬೇಕಾದ್ರೆ ಕ್ರಿಸ್ತನ ಹೆಸರಿನ ಮೇಲೆ ಇಟ್ಟಂತ ಒಂದು ನಂಬಿಕೆ, ಅಂದ್ರೆ ತಂದೆಯ ದೇವರ ಮೇಲೆ ಇಟ್ಟಂತ ಒಂದು ನಂಬಿಕೆ. ಆ ನಂಬಿಕೆ ಕಳ್ಕೊಳ್ಳೋದಕ್ಕೆ ಸಾಧ್ಯವಾಗದೆ ಇರೋದ್ರಿಂದ ಆ ತನ್ನ ಮಗನು ಕೂಡ ಏನಾದರೂ ಅಂತಂದ್ರೆ ಚೇತರಿಸ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಸೊ ನಾವುಗಳು ಕೂಡ ಯಾವ ರೀತಿ ಇರಬೇಕು ಅಂತಂದ್ರೆ ಆತ್ಮೀಯರೇ, ಯೇಸು ಕ್ರಿಸ್ತರ ಮೇಲೆ ಅಪಾರವಾದಂಥ ಒಂದು ನಂಬಿಕೆ, ತಂದೆಯ ದೇವರ ಮೇಲೆ ನಾವು ಒಂದು ಪ್ರೀತಿ, ಇವೆರಡೂ ಕೂಡ ನಮ್ಮಲ್ಲಿತ್ತು ಅಂತಂದ್ರೆ ನಾವುಗಳು ಕೂಡ ದೇವರ ಒಂದು ಸಂಕಲ್ಪದಲ್ಲಿ ಸೇರೋದಕ್ಕೆ ಸಾಧ್ಯವಾಗುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಪ್ಯಾರಾ ನಾವು ನೋಡುವಂಥದ್ದಾಗಿಲ್ಲ. ನೆಕ್ಸ್ಟ್ ಪ್ಯಾರಾ ಶೋಭಾ ಸಿಸ್ಟರ್ ರೀಡ್ ಮಾಡಿ. ಬ್ರದರ್, ನಾ ಈಚೆ ಇದ್ದೀನಿ, ಕೇಳಿಸ್ಕೊಳ್ತಿದ್ದೀನಿ. ಹೌದಾ? ಓಕೆ ಸಿಸ್ಟರ್, ಓದಿ ರೇಷ್ಮಾ ಸಿಸ್ಟರ್. ಇಲ್ಲಿ ಐತಲ್ಲ, ಅದನ್ನ ಓದ್ಬೋದ್ರಿ? ಓದಿ ಸಿಸ್ಟರ್, ಮಾರ್ಕ್ ಮಾಡಿದೀನಿ ನೋಡಿ ಅದನ್ನ. ಹಾ, ಇಲ್ಲಿಯೂ ಮತ್ತು ಈ ತರ ರೋಗ ನಿವಾರಣ ಅದ್ಭುತ ಕಾರ್ಯಗಳನ್ನು ಮಾಡುವಲ್ಲಿ ನಮ್ಮ ಕರ್ತನ ಉದ್ದೇಶವು ಕೇವಲ ಅಸ್ವಸ್ಥರಾದವರನ್ನು ನೋವು ವ್ಯಾಧಿಗಳಿಂದ ಗುಣಪಡಿಸುವುದು ಮಾತ್ರವಲ್ಲವೆಂಬುದು ಸ್ಪಷ್ಟ. ಇದು ಆತನ ಉದ್ದೇಶವಾಗಿದ್ದಲ್ಲಿ ಆತನು ಅಸ್ವಸ್ಥರೆಲ್ಲರೂ ಒಂದೇ ಉಸುರಿನಲ್ಲಿ ಸ್ವಸ್ಥರಾಗಲು ಆಜ್ಞಾಪಿಸಬಹುದಾಗಿತ್ತು. ಇದಕ್ಕೂ ಮಿಗಿಲಾಗಿ ಆತನು ಅಸ್ವಸ್ಥತೆ ಉಂಟಾಗಲು ಕಾರಣವಾದ ಕೆಟ್ಟ ಪರಿಸರಗಳನ್ನು ಹೋಗಲಾಡಿಸಬಹುದಾಗಿತ್ತು. ಉದಾಹರಣೆಯಾಗಿ, ಆ ಘನವಂತನ ಮಗನಿಗೆ ಜ್ವರ ಬಂದಿತ್ತು, ಅಲ್ಲದೆ ಕಪೆರ್ನೋಮಿನಲ್ಲಿ ಬೇರೆ ಹಲವರು ಹೀಗೆ ಬಾಧಿತರಾಗಿದ್ದ ಸಂಭವವಿತ್ತು. ಏಕೆಂದರೆ ಆ ಊರು ಒಂದು ತಗ್ಗಿನ ಜವುಗು ಪ್ರದೇಶದ ಸಮೀಪದಲ್ಲಿ ಕಟ್ಟಲ್ಪಟ್ಟಿದ್ದು ಅದು ಮಲೇರಿಯಾ ರೋಗಪೀಡಿತವಾದ ಅನಾರೋಗ್ಯದ ಸ್ಥಳವಾಗಿತ್ತು. ಕರ್ತನು ರೋಗಗಳೆಲ್ಲವನ್ನು ನಿವಾರಣೆ ಮಾಡುವ ಕಾರ್ಯವನ್ನು ಮಾಡಲಿಲ್ಲ. ಆದರೆ ಇದು ಆತನಿಗೆ ಅನುಕಂಪವೇ ಇಲ್ಲವೆಂದಾಗಲಿ, ಅಥವಾ ಆ ಸ್ಥಳವನ್ನು ಮತ್ತು ಭೂಮಿ ಇತರ ಭಾಗಗಳನ್ನು ಆರೋಗ್ಯಕರವನ್ನಾಗಿ ಮಾಡುವ ಅಗತ್ಯವಿರುವುದರ ಅರಿವು ಆತನಿಗೆ ಇರಲಿಲ್ಲ ಎನ್ನುವುದಕ್ಕಾಗಲಿ ಇದು ಸಾಕ್ಷಿಯಲ್ಲ. ಹೀಗೆಯೇ ಸಾವಿರಾರು ವರ್ಷಗಳಿಂದಲೂ ಮಲೇರಿಯಾ ಮುಂತಾದ ರೋಗಕಾರಕ ಪರಿಸರಗಳು ಏರ್ಪಡುವಂತಾಗಿ ಅದರಿಂದ ಜಗತ್ತಿನಾದ್ಯಂತ ರೋಗ ಅಸ್ವಸ್ಥತೆಗಳು ಉಂಟಾಗುವಲ್ಲಿ ಇದು ದೇವರ ವಿಷಯದಲ್ಲೂ ಆತನಿಗೆ ಇದರ ಕಾಳಜಿ ಇಲ್ಲವೆಂದು ಹೇಳಲಾಗದು. ಪ್ರತಿಯಾಗಿ ದೇವರು ವ್ಯಾಧಿಗಳ ವಿಷಯವಾಗಿ ಮುಂದಾಗಿ ತಿಳಿದಿತು. ಈ ರೋಗಕಾರಕ ಸನ್ನಿವೇಶಗಳನ್ನು ಪಾಪಿಯಾದ ಮಾನವನ ವಿರುದ್ಧವಾಗಿರುವ ತೀರ್ಪಿಗೆ ಜೊತೆಗೂಡಿದವುಗಳಾಗುವಂತೆ ರೂಪಿಸಿರುವನು. ಮಾನವನ ಮೇಲಿರುವ ಮರಣ ದಂಡನೆಗೆ ಸಹಕಾರಿಗಳಾಗಿದ್ದು ಇವು ಆ ತೀರ್ಪನ್ನು ಏಕಕಾಲದಲ್ಲಿ ಫಲಿಸುವಂತೆ ಮಾಡುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಮೇಲ್ಕಂಡ ವಿಚಾರಗಳಲ್ಲಿ ಸಹೋದರಿಗ ನಮಗೆ ಒಂದು ಒಳ್ಳೆ ರೀತಿಯ ಒಂದು ಎಕ್ಸಾಂಪಲ್ನು ಕೂಡ ಕೊಡ್ತಾ ಇದ್ದಾರೆ. ನೋಡಿ, ಯೇಸು ಕ್ರಿಸ್ತರು ಇಡೀ ಭೂಮಂಡಲನೇ ಅಸ್ಥಿವಾರ ಆಗದಂಥವ್ರು. ಅವ್ರಿಗೆ ಶಕ್ತಿ ಸಾಮರ್ಥ್ಯ ಇತ್ತು, ಜ್ಞಾನ ಇತ್ತು, ವಿವೇಕನೂ ಇತ್ತು. ಮನುಷ್ಯನಿಗೆ ಅನಾರೋಗ್ಯ ಬರ್ತಿರೋದು ಯಾವುದರಿಂದ, ಕೆಲವೊಂದು ವೈರಸ್ಗಳಿಂದಲೇ, ಮತ್ತೆ ಏನೋ ಒಂದು ರೀತಿಯ ಒಂದು ಎನ್ವೈರನ್ಮೆಂಟ್ ಇಂದ, ಅಂದ್ರೆ ಏನು ಅವ್ರು ವಾಸ ಮಾಡ್ತಿರುವಂತ ಒಂದು ಜಾಗದಲ್ಲಿ ಏನೋ ಒಂದು ರೀತಿಯಲ್ಲಿ ತಪ್ಪಾದಂತ ರೀತಿ ಇದ್ದಾಗ್ಲೇನೆ ಮನುಷ್ಯನಿಗೆ ಅನಾರೋಗ್ಯ ಉಂಟಾಗುತ್ತೆ. ಇದೆಲ್ಲಾನು ಕೂಡ ಯೇಸು ಸ್ವಾಮಿ ಗೊತ್ತು. ಯೇಸು ಸ್ವಾಮಿ ಬಳಿ ಬಂದವರು ಮಾತ್ರ ಅವ್ರು ಅದ್ಭುತ ಮಾಡ್ತಾ ಇದ್ರು. ಅದ್ಭುತ ಹೊಂದ್ಕೊಳ್ಳೋರು ಎಲ್ಲರೂ ಕೂಡ ಏನಾಗೋಗ್ತಾ ಇದ್ರು, ಸೌಖ್ಯ ಹೊಂದ್ಕೊಳ್ತಾ ಇದ್ರು. ಆದ್ರೆ ಯೇಸು ಸ್ವಾಮಿ ಕೈಯಲ್ಲಿ ಒಂದು ಶಕ್ತಿನೇ ಇತ್ತು. ಒಂದ್ ಕಡೆ ನಿಂತ್ಕೊಬಿಟ್ಟು ಯೇಸು ಸ್ವಾಮಿ
ತಂದೆ, ಆ ದೇವರ ಹೆಸರು ಹೇಳ್ತೀನಿ, ಎಲ್ಲರಿಗೂ ಆರೋಗ್ಯ ಸಿಕ್ಬಿಡ್ಲಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಡೀ ಪ್ರಪಂಚದಲ್ಲಿರೋರ್ಗೆಲ್ಲರಿಗೂ ಆರೋಗ್ಯ ಇರ್ತಿದ್ರೆ ಇರ್ತಿರ್ಲಿಲ್ವಾ? ಖಂಡಿತ ಇರ್ತಿದ್ರು, ಇರ್ತಾ ಇದ್ರು. ಅಂತ ಶಕ್ತಿ ಇತ್ತು. ಎಲ್ಲಿಕೆ ಅಂತಂದ್ರೆ ಅವರು ಬಾಯಲ್ಲಿ ಏನ್ ಹೇಳ್ತಾರೋ ಅದು ನಿಜವಾಗ್ಲೂ ನಡೆಯುವಂತ ಒಂದು ಸಾಧ್ಯತೆ ಭೂಲೋಕದಲ್ಲಿ ನಡೀತಿತ್ತು. ಹೆಚ್ಚು ಕಮ್ಮಿ ದಿನ ನಾವು ನೋಡ್ತಾ ಇದೀವಿ. ಈಗ ಹೀಗಿರ್ಬೇಕಾದ್ರೂ ಪ್ರಿಯ ಸಹೋದರ ಮತ್ತು ಸಹೋದರರೇ, ಸ್ವಾಮಿ ಆ ರೀತಿ ನಡ್ಕೊಳ್ಳಿಲ್ಲ. ಅಲ್ಲೂ ಅವ್ರು ಏನ್ ಮಾಡ್ಬೋದಾಗಿತ್ತು, ಎಲ್ಲರಿಗೂ ಆರೋಗ್ಯನ ಸ್ವಸ್ಥ ಮಾಡಿ ಈ ರೋಗಗಳೆಲ್ಲ ಬರುತ್ತಲ್ಲ, ಮಲೇರಿಯಾ ಅಲ್ಲಿ ನೋಡಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಬರೀ ಮಲೇರಿಯಾ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ ಎಂತೆಂಥ ಕಾಯಿಲೆಗಳೆಲ್ಲ ಬಂದ್ಬಿಟ್ಟಿದೆ, ನಾವು ವಾಯು ಮಾಲಿನ್ಯ, ಆಮೇಲೆ ನಾವು ನೋಡ್ಬೇಕಾದ್ರೆ ಆಮೇಲಿಂದ ಸೌಂಡ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ಸ್ ತುಂಬಾ ಎಲ್ಲ ಇದೆ. ಇದನ್ನೆಲ್ಲನು ಕೂಡ ಶಬ್ದತೆ ಮಾಡ್ಬಿಟ್ಟು ಒಂದೊಳ್ಳೆ ಮನುಷ್ಯನಿಗೆ ಅನುಕೂಲವಾದಂತ ರೀತಿಯಲ್ಲಿ ಇಡೀ ಪ್ರಪಂಚನ ಯೇಸು ಕ್ರಿಸ್ತರು ಮಾಡ್ಬಿಟ್ಟು ಆರಾಮಾಗಿ ಯೇಸು ಸ್ವಾಮಿ ತನ್ನ ರ್ಯಾನ್ಸಮ್ನ ಕೊಟ್ಬಿಟ್ಟು ಹೊಂಟೋಗ್ಬಿಡ್ಬೋದಾಗಿತ್ತಲ್ಲ, ಯಾಕೆ ಆ ರೀತಿ ಏನು ಮಾಡ್ದಂತೇನೆ ಯೇಸು ಸ್ವಾಮಿ? ಅವ್ರ ಬಳಿಗೆ ಬಂದವ್ರಿಗೆ ಮಾತ್ರ ಏನೋ ಒಂದು ಸ್ವಲ್ಪ ಸ್ವಲ್ಪ ಆರೋಗ್ಯನ ಸ್ವಸ್ಥ ಮಾಡ್ಬಿಟ್ಟು ರ್ಯಾನ್ಸಮ್ ಕೊಟ್ಬಿಟ್ಟು ಯಾಕೆ ಹೊಂಟೋದ್ರು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಇದೆಲ್ಲ ದೇವರ ಒಂದು ಸಂಕಲ್ಪ ಇದೆ. ರೋಮಾಪುರದವ್ರಿಗೆ 8:20-21 ವಚನ ಇದೆಯಲ್ಲ, ಆ ಒಂದು ಯೋಜನೆ ಈ ಒಂದು ಪ್ಯಾರಾಗೆ ಉಲ್ಲೇಖ ಆಗುತ್ತೆ. ಆತ್ಮೀಯರೇ, ಯಾರಾದ್ರೂ ಓದ್ತೀರಾ ರೋಮಾಪುರದವ್ರ 8:20-21 ರವಿ ಬ್ರದರ್ ರೀಡ್ ಮಾಡಿ. ರೋಮಾಪುರದವ್ರಿಗೆ 8:20-21 ಎಷ್ಟು 21 ಓಕೆ. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು, ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಆದರೂ ಅದಕ್ಕೊಂದು ನಿರೀಕ್ಷೆ ಉಂಟು, ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ಎಲ್ರು ಕೂಡ ಅಂಡರ್ಲೈನ್ ಮಾಡ್ತಿದ್ದಾರೆ. ಇದು ತುಂಬಾ ವಿಶೇಷವಾದಂತ ಒಂದು ಪಾಯಿಂಟ್. ಇಡೀ ಜಗತ್ತು ವ್ಯರ್ಥತ್ವ ಒಳಗಾಗತ್ತೆ, ಇದ್ರ ಬಗ್ಗೆ ಯೇಸುಸ್ವಾಮಿ ಕಾಳಜಿ ಮಡಗಿರ್ಲಿಲ್ವಾ ಅಂತಂದ್ರೆ ಯೇಸುಸ್ವಾಮಿಗೆ ಅಪಾರವಾದಂತ ಒಂದು ಕಾಳಜಿ ಇತ್ತು. ಖಂಡಿತವಾಗ್ಲೂ ಅವ್ರೆಲ್ಲರೂ ಕೂಡ ಸರಿ ಮಾಡೋದಕ್ಕೆ ಶಕ್ತಿ ಸಾಮರ್ಥ್ಯ ಇದ್ರೂ ಕೂಡ ಅವ್ರು ಯಾಕೆ ಮಾಡಕ್ ಹೋಗ್ಲಿಲ್ಲ ಅಂತಂದ್ರೆ, ಒಂದು ಕಾಲ ಬರುತ್ತೆ, ಆ ಒಂದು ಕಾಲದಲ್ಲಿ ಪ್ರತಿಯೊಬ್ರಿಗೂ ಕೂಡ ಅವರವರ ಒಂದು ಅನುಭವಗಳಿಂದ ಅವರು ಮಾಡಿದಂತ ತಪ್ಪುಗಳನ್ನು ತಿದ್ಕೊಂಡು ದೇವರ ಸನ್ನಿಧಿಯಲ್ಲಿ ದೇವರ ಒಂದು ಮಹಿಮೆನ ಅರ್ಥ ಮಾಡ್ಕೊಳ್ಳೋಂತ ಒಂದು ಸಂಗತಿ ಬಂದೇ ಬರುತ್ತೆ ಅನ್ಬಿಟ್ಟೆ ದೇವರ ಒಂದು ಸಂಕಲ್ಪ, ಯೇಸು ಕ್ರಿಸ್ತರ ಒಂದು ಕಾಳಜಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದು ನಾವೆಲ್ಲ ಈ ಒಂದು ರೀತಿಯಲ್ಲಿ ಇದ್ದೀವಿ ಅಂತಂದ್ರೆ ಅದು ಖಂಡಿತವಾಗ್ಲೂ ನಮ್ಮ ನಮ್ಮ ಒಂದು ಮನೋಜ್ಞಾನಗಳಿಗೆ ಹಲವಾರು ವಿಚಾರದ ಒಂದು ಪಾಠಗಳನ್ನ ದೇವರು ನಮಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಪಾಠಗಳಲ್ಲಿ ನಾವು ಕಲಿತು ಒಂದು ಉತ್ತೀರ್ಣರಾಗೋದೇ ನಮಗೆ ಕೊಡಲ್ಪಟ್ಟಂತ ಒಂದು ಒಂದು ಯೋಜನೆ. ಈ ಒಂದು ವೇ ಆಫ್ ಲೈಫ್ ಅಲ್ಲಿ ನಾವು ಈ ಒಂದು ಸಂಗತಿನ ನಾವು ನಡೆಸ್ಕೊಂಡೇ ಹೋಗ್ಬೇಕು. ಸೊ ನಮ್ಗೆ ಅನಾರೋಗ್ಯ ಬರೋದೇ ಆಗ್ಲಿ, ಆರೋಗ್ಯ ಸಿಗೋದೇ ಆಗ್ಲಿ, ಎಲ್ಲಾ ರೀತಿ ಒಂದು ರೀತಿಯಲ್ಲಿ ನಡೆಯೋದೇ ಆಗ್ಲಿ, ಅದೆಲ್ಲಾನು ಕೂಡ ನಮ್ಗೊಂದು ಆತ್ಮಿಕವಾದಂತ ಪಾಠವೇ ಆಗಿರುತ್ತೆ. ಆತ್ಮೀಯರೇ, ತುಂಬಾ ಒಳ್ಳೆ ಪಾಯಿಂಟ್ ನಮ್ಗೆ ರಜಲ್ ಬ್ರದರ್ ಹೇಳ್ತಾ ಇದ್ದಾರೆ. ಸೊ ನೋಡಿ, ಯೇಸು ಕ್ರಿಸ್ತರಿಗೆ ಎಲ್ಲಾ ಶಕ್ತಿ ಇದ್ರು ಕೂಡ ಯಾಕೆ ಮಾಡ್ಲಿಲ್ಲ ಅಂತಂದ್ರೆ, ಏನೋ ಒಂದು ಯೋಜನೆ ಇದೆ, ಆ ಒಂದು ಯೋಜನೆನ ಆದಷ್ಟು ಬೇಗ ಪೂರೈಸ್ತಾರೆ ಅನ್ಬಿಟ್ಟು. ಈಗ ನಾವು ನೆಕ್ಸ್ಟ್ ಪ್ಯಾರ ನಾವು ನೋಡೋಣ, ನೆಕ್ಸ್ಟ್ ಕಾಂಟೆಕ್ಸ್ಟ್. ಯಾರು ಓದ್ತೀರಾ? ಶೋಭಾ ಸಿಸ್ಟರ್ ನಾವು ಓದ್ಲಾ ಓದ್ತೀರಾ? ಬ್ರದರ್, ಓದಿ ಸಿಸ್ಟರ್, ಇಲ್ಲಿರೋದೆ ಓದ್ಲಾ. ಓದಿ ಸಿಸ್ಟರ್. ಮಾನವರನ್ನು ವಿಮೋಚಿಸುವಾತನು ಮತ್ತು ತಾನು ವಿಮೋಚಿಸಿ ಸಂಪಾದಿಸಿದ ತನ್ನ ಸ್ವಾಸ್ಥ್ಯವಾದ ಈ ಭೂಮಿಯನ್ನು ಸಹ ಶಾಪದಿಂದ ವಿಮೋಚಿಸುವಾತನು. ಎಫೆಸ 1:14. ಅದನ್ನು ಕೇಡನ್ನುಂಟು ಮಾಡುವ ಎಲ್ಲ ವಿನಾಶಕಾರಿ ಪ್ರಭಾವಗಳಿಂದ ಶುಚಿಗೊಳಿಸುವನು. ಆಗ ಅಲ್ಲಿ ಮರಣವಿರುವುದಿಲ್ಲ, ನೋವುಗಳಿರುವುದಿಲ್ಲ, ವ್ಯಾಧಿಗಳಿರುವುದಿಲ್ಲ, ಗೋಳಾಟವಿರುವುದಿಲ್ಲ, ಯಾಕೆಂದರೆ ಪೂರ್ವದ ಸ್ಥಿತಿಯು ಹೋಗಿ ಎಲ್ಲ ನೂತನವಾಗುವುದು. ಮಾನವರು ಉಪಯೋಗಕ್ಕಾಗಿಯೂ ಅವರನ್ನು ಆಶೀರ್ವದಿಸುವ ಸಲುವಾಗಿರುವ ಈ ಭೂಮಿಯನ್ನು ಅದರಲ್ಲಿರುವ ಮಾನವರನ್ನು ಪುನಶ್ಚೇತನಗೊಳಿಸುವ ಸಮಯವನ್ನು ಸತ್ಯವೇದದಲ್ಲಿ
ಸಮಸ್ತವನ್ನು ಸರಿ ಮಾಡುವ ಕಾಲವು ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಅಷ್ಟೇ ಬ್ರದರ್ ಇರೋದಲ್ಲಿ. ಸಾಕು, ಕಂಟಿನ್ಯೂ ಓದ್ತೀರಂತೆ. ರವಿ ಬ್ರದರ್ ದಯವಿಟ್ಟು ವಿಡಿಯೋನ ಆಫ್ ಮಾಡಿ, ನವೀನ್ ಸೀಮಾ ಸಿಸ್ಟರ್ ದಯವಿಟ್ಟು ನನ್ನ ಹಾಸ್ಟ್ ಮಾಡಿ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಒಂದು ಒಳ್ಳೆ ಪಾಯಿಂಟೇ ನಮಗೂ ಕೂಡ ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ ನೋಡಿ. ಸೊ ಮನುಷ್ಯನಲ್ಲಿ ಇದ್ದಂಥ ಒಂದು ಗೋಳಾಟ, ನೋವು, ವ್ಯಾಧಿ, ಅದಾದ್ಮೇಲೆ ಎಲ್ಲ ಇದೆ. ಈಗ ಉದಾಹರಣೆ ನಾವು ನೋಡೋದೇ ಆದರೆ, ತುಂಬ ಡೀಪಾಗಿ ನಾವು ನೋಡೋದೇ ಆದರೆ, ಶುಗರ್ ಅಂದರೆ ಏನು, ಬಿ ಪಿ ಅಂದರೆ ಏನು, ಗ್ಯಾಸ್ಟಿಕ್ ಅಂದರೆ ಏನು, ಕ್ಯಾನ್ಸರ್ ಅಂದರೆ ಏನು, ಈ ಥರ ಎಲ್ಲ ಕಾಯಿಲೆಗಳು ಯಾವ ರೀತಿ ಮನುಷ್ಯನಿಗೆ ಬರುತ್ತೆ ಇವೆಲ್ಲ ಬರೀ ಕೇಳ್ತೀವಿ. ಆದರೆ ಹೊಂದ್ಕೊಂಡಿರುವಂಥ ಮನುಷ್ಯ, ಅದನ್ನು ಅನುಭವ ಪಡೆದಂಥ ಒಬ್ಬ ಮನುಷ್ಯ ಏನು ಮಾಡ್ತಾನೆ ಅಂತಂದರೆ ಅನುಭವಸ್ಥನಾಗ್ತಾನೆ. ಆದರೆ ಕ್ರಿಸ್ತನ ಒಂದು 1000 ವರ್ಷದಲ್ಲಿ ಏನಾಗುತ್ತೆ, ಇವೆಲ್ಲ ಕಾಯಿಲೆಗಳೆಲ್ಲ ದೇವರು ತೆಗೆದು ಬಿಡ್ತಾರೆ. ಆದರೆ ಅನುಭವ ಇರುತ್ತಲ್ವಾ, ಆ ಒಂದು ಅನುಭವಕ್ಕೆ ಎಷ್ಟೇ ಕೊಟ್ಟರೂ ಕೂಡ ಆ ಒಂದು ಅನುಭವನ ಹೊಂದ್ಕೊಂಡಿರುವಂಥ ಮನುಷ್ಯ, ಜ್ಞಾನ ಇರುತ್ತಲ್ಲ, ಆ ಒಂದು ಜ್ಞಾನ ಏನೇ ಕೊಟ್ಟರೂ ಕೂಡ ಆ ಒಂದು ಜ್ಞಾನನ ಪಡ್ಕೊಳಕ್ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಸೊ ಏನಂದ್ರೆ, ಪ್ರತಿ ಮನುಷ್ಯನು ಕೂಡ ಮರಣ ಅಂದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅವನು ಅನುಭವಿಸ್ಬೇಕು, ನೋವು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಬೇಕು, ವ್ಯಾಧಿಗಳ ಬಗ್ಗೆ ಅವನು ಗೊತ್ತಾಗ್ಬೇಕು, ಗೋಳಾಟ ಅಂದ್ರೆ ಏನು ಅಂತ ಅವನು ಅರ್ಥ ಮಾಡ್ಕೋಬೇಕು, ಇವೆಲ್ಲಾನು ಕೂಡ ಅವನು ಅರ್ಥ ಮಾಡಿಕೊಂಡು ಒಂದು ಜ್ಞಾನ ಬರುತ್ತವಾಗಿ ಅವನಿದ್ದ ಅಂತಂದ್ರೆ ಅವನಿಗೆ ಗೊತ್ತಾಗುತ್ತೆ 1000 ವರ್ಷದ ಒಂದು ಬೆಲೆ. ಕ್ರಿಸ್ತನ ಒಂದು ಎರಡನೇ ಬರುವಿಕೆಯಲ್ಲಿ ಇದ್ದಂತ ಒಂದು ವಿಮೋಚನೆ ಕ್ರಿಯೆಯನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ಬಿಟ್ಟು ನಮ್ಗೆ ತುಂಬಾ ಅದ್ಭುತವಾಗಿ ನಮ್ಗೆ ತಿಳಿಸ್ತಾ ಇದಾರೆ. ಪ್ರಿಯರೇ, ನಾವೆಲ್ಲರೂ ಕೂಡ ತುಂಬಾ ಸಂತೋಷ ಪಡ್ಬೇಕು, ಬೈಬಲ್ ಸ್ಟೂಡೆಂಟ್ಸ್ ಆಗಿರುವಂತ ನಾವೆಲ್ಲರೂ ಕೂಡ ತುಂಬಾ ಸಂತೋಷ ಪಡ್ಬೇಕು. ಏಕೆ ಅಂತಂದ್ರೆ, ನಮಗ್ ಬರ್ತಾರಂತ ಒಂದು ಕಷ್ಟ, ಶ್ರಮೆ, ಸಂಕಟ ಏನೇ ಇದ್ರೂ ಕೂಡ ಅದರಲ್ಲಿ ಪಡುವಂತ ಒಂದು ಅನುಭವಗಳಿದೆಯಲ್ಲ, ಅದು ತುಂಬಾ ಒಳ್ಳೇದು. ಪ್ರಿಯರೇ, ಮುಂದೆ 1000 ವರ್ಷದಲ್ಲಿ ಖಂಡಿತವಾಗ್ಲೂ ಈ ಒಂದು ಅನುಭವ ನಮಗ್ ಸಿಗೋದಿಲ್ಲ. ಅದ್ರ ಬದಲಾಗಿ ಆ ಒಂದು ಅನುಭವನ ಮತ್ತೊಬ್ರಿಗೆ ಹೇಳುವಂತ ಒಂದು ಸಂಗತಿ ನಮ್ಗೆಲ್ಲರಿಗೂ ಕೂಡ ಸಿಗುತ್ತೆ. ಒಂದು ವಾಕ್ಯನ ಓದಿ, ಎಫೆಸದವರಿಗೆ 1:14 ಎಫೆಷಿಯನ್ಸ್ 1:14 ಓದಿ. ಓದಿ ಸುನಂದ ಸಿಸ್ಟರ್, ರೀಡ್ ಮಾಡಿ ಸಿಸ್ಟರ್. ಓಕೆ, ರವಿ ಬ್ರದರ್ ಓದಿ ಸಿಸ್ಟರ್. ರವಿ ಬ್ರದರ್ ಓದಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದು ವಿಮೋಚನೆ ಯಾವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಥ್ಯಾಂಕ್ ಯು ಬ್ರದರ್. ನೋಡಿದ್ರ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ನೋಡಿ. ಈ ಒಂದು ರೀತಿಯ ಅನುಭವಗಳನ್ನ ಪಡ್ಕೊಂಡು ಪವಿತ್ರಾತ್ಮನ ಒಂದು ಪ್ರೇರೇಪಣೆಯಿಂದ ನಾವು ಬದುಕೋದೊಂದು ಇದೆಯಲ್ಲ, ಆ ಒಂದು ವಿಚಾರ ತುಂಬಾ ಒಳ್ಳೇದು ಅಂತ ಅನ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ. ಪ್ರಿಯರೇ, ತುಂಬಾ ಸಂತೋಷವಾದಂತ ಒಂದು ಸಂಗತಿ. ಕಂಟಿನ್ಯೂ ಮಾಡಿ ಶೋಭಾ ಸಿಸ್ಟರ್. ನೆಕ್ಸ್ಟ್ 128ನೇ ಪೇಜ್. ಅದು ಪ್ರವಾದಿಗಳ ಬಾಯಿಂದ ಅಂತ ಸುಭಾಷಿಸ್ ಅಲ್ಲಿಂದ ಕಂಟಿನ್ಯೂ ಮಾಡಿ. ಶೋಭಾ ಸಿಸ್ಟರ್, ನೆಟ್ವರ್ಕ್ ಇಲ್ಲ. ರವಿ ಬ್ರದರ್ ನೀವೇ ಓದಿದ್ದಾರೆ. ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿದ್ದಾನೆ ಎಂದು ಹೆಸರಿಸಿ ಹೇಳಲಾಗಿರುವುದು ಮತ್ತು ಪೇತ್ರನು ಪಂಚಾಶತ್ತಮ ದಿನದಂದು ಪವಿತ್ರಾತ್ಮ ಪ್ರೇರಿತನಾಗಿ ಈ ರೀತಿಯಾಗಿ ಸಮಸ್ತವನ್ನು ಸರಿ ಮಾಡುವುದನ್ನು ನಮ್ಮ ಕರ್ತನಾದ ಯೇಸುವು ತನ್ನ ಎರಡನೆಯ ಬರುವಿಕೆಯಲ್ಲಿ ಪ್ರಾರಂಭಿಸುವನೆಂದು ನಮಗೆ ಹೇಳಿರುವನು. ಅಪೊಸ್ತಲ ಕೃತ್ಯಗಳ 3:19 23ನೇ ವಚನ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಕೆಳಗಡೆ ನಾವು ಮೇಲ್ಕಂಡ ಒಂದು ವಿಚಾರಗಳನ್ನ ನಾವು ಗಮನಿಸಿರೋ ರೀತಿಯಲ್ಲಿ ಇಡೀ ಪ್ರಪಂಚವನ್ನೇ ಸರಿ ಮಾಡಿಸುವಂತ ಒಂದು ಕಾಲ ಬರುತ್ತದೆ ಅಂತಂದ್ರೆ ಏನರ್ಥ ಅಂತಂದ್ರೆ, ಇಡೀ ಪ್ರಪಂಚನ ಅಂದ್ರೆ ಹೆಚ್ಚು ಕಮ್ಮಿ ಆತ್ಮೀಯರೇ 850 ಕೋಟಿಗೂ ಹೆಚ್ಚು ಜನ ಈ ಒಂದು ಪ್ರಪಂಚದಲ್ಲಿ ಬದುಕಿದ್ದಾರೆ. ಅಂತ ಜನರನ್ನೆಲ್ಲ ಸರಿ ಮಾಡಬೇಕು. ಹೆಚ್ಚು ಕಮ್ಮಿ 144,000,000,000 ಅಷ್ಟು ಜನ ಮರಣನ ಅನುಭವಿಸಿದ್ದಾರೆ. ಅವ್ರನ್ನೆಲ್ಲಾರನ್ನೂ ಕೂಡ ಬದಲು ಮಾಡಿಸ್ಬೇಕು.
ಇದೆಲ್ಲ ನಡೆಯೋದು ಯಾವಾಗ ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರ ಒಂದು ಎರಡನೇ ಬರುವಿಕೆಯಲ್ಲಿ ಆತನ ರಾಜ್ಯ ಸಂಪೂರ್ಣವಾಗಿ ಈ ಒಂದು ಭೂಲೋಕದಲ್ಲಿ ಸ್ಥಾಪನೆ ಆದ ನಂತರವೇ. ಅಂದ್ರೆ ಏನರ್ಥ ಅಂದ್ರೆ ಪುನರುತ್ಥಾನದಲ್ಲೇನೆ ಇವೆಲ್ಲ ಒಂದು ಕರ್ತವ್ಯ ಆಗೋದಕ್ಕೆ ಸಾಧ್ಯ. ಆ ಒಂದು ಕರ್ತವ್ಯ ಆಗ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಒಂದು ಲಕ್ಷಣಗಳನ್ನ ಈಗ ಪ್ರಪಂಚದಲ್ಲಿ ಸರಿ ಮಾಡಬೇಕಿರುವಂತ ಒಂದು ಸಂಗತಿನ ಯೇಸು ಕ್ರಿಸ್ತರು ನಡೆಸ್ತಾ ಇದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದು ತುಂಬಾ ಒಳ್ಳೆಯ ಒಂದು ಸಂಗತಿನೇ. ಅದಾದ್ಮೇಲೆ ನಾವು ನೆಕ್ಸ್ಟ್ ಪ್ಯಾರಾ ನಾವು ನೋಡೋಣ. ನೆಕ್ಸ್ಟ್ ಪ್ಯಾರಾ ಓದ್ತೀರಾ? ಯಾರು ಓದ್ತೀರಾ? ನೆಕ್ಸ್ಟ್ ಪ್ಯಾರಾ. ಓಕೆ, ಸುಜಾತಾ ಸಿತಾರ್ ರೀಡ್ ಮಾಡಿ. ತನ್ನ ಮೊದಲನೇ ಬರುವಿಕೆಯಲ್ಲಿ ನಮ್ಮ ಕರ್ತನ ಕಾರ್ಯವು ಮುಖ್ಯವಾಗಿ ಲೋಕವನ್ನು ವಿಮೋಚಿಸುವುದಕ್ಕಾಗಿ ತನ್ನನ್ನು ಈಡು ಬಲೆಯಾಗಿ ಅರ್ಪಿಸಿಕೊಳ್ಳಲು, ಮತ್ತು ಎರಡನೇದಾಗಿ ಇದು ಒಂದು ವರ್ಗದವರಿಗೆ ತನ್ನಲ್ಲಿ ನಂಬಿಕೆ ಇಡುವುದಕ್ಕೆ, ತನ್ನ ಬೋಧನೆಗಳಿಗೆ ಮತ್ತು ತಾನು ಮಾಡಲಿರುವ ಮುಂದಿನ ಕಾರ್ಯಗಳಿಗೆ ಸಾಕ್ಷ್ಯಾಧಾರವನ್ನು ಒದಗಿಸುವುದಕ್ಕಾಗಿರುವುದು. ಇದರ ಉದ್ದೇಶವು ಈಗಿನ ಕಾಲದಲ್ಲಿ ಹೀಗೆ ನಂಬಿರುವಂಥವರು ತಂದೆಯ ಬಳಿಗೆ ಬಂದು ಪುತ್ರರ ಪದವಿಯನ್ನು ಪಡೆದು ಆ ವಾಗ್ದಾನಗಳನ್ನು ಹೊಂದಿದವರಾಗಲು, ಮತ್ತು ನಂಬಿಕೆ ಹಾಗೂ ಅವಿಧೇಯತೆಗಳಿಂದ ತಮ್ಮನ್ನು ಯಜ್ಞವನ್ನಾಗಿ ಅರ್ಪಿಸಿಕೊಳ್ಳುವುದರ ಮೂಲಕವಾಗಿ ಮೆಸ್ಸಿಯನೊಂದಿಗೆ ಸಹಬಾಧ್ಯರಾಗಿ ಆತನು ಭೂಲೋಕದ ಎಲ್ಲಾ ಕುಲಗಳನ್ನು ಆಶೀರ್ವದಿಸಲು ಮುಂದೆ ಮಾಡಲಿರುವ ಸಮಸ್ತವನ್ನು ಸರಿ ಮಾಡುವ ಕಾರ್ಯದಲ್ಲಿ ಪಾಲುಗಾರರಾಗುವುದಕ್ಕಾಗಿರುವುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಸ್ಪಷ್ಟವಾಗಿ ನಮ್ಗೆ ಹೇಳ್ತಾ ಇದ್ರೆ ಯೇಸು ಕ್ರಿಸ್ತರ ಮೊದಲನೇ ಬರುವಿಕೆ, ಯೇಸು ಕ್ರಿಸ್ತರ ಒಂದು ಎರಡನೇ ಬರುವಿಕೆ, ಈ ಎರಡು ನಡುವೆನುವೆ ಏನೇನು ಕೆಲಸ ಕೊಟ್ಟಿದ್ರು ತಂದೆ ದೇವರು ಯೇಸು ಕ್ರಿಸ್ತರಿಗೆ, ಆ ಒಂದು ಕೆಲಸನ ಅಚ್ಚುಕಟ್ಟಾಗಿ ಯೇಸು ಸ್ವಾಮಿ ಮಾಡಿ ಮುಗಿಸಿದಾರಂತೆ ಮೊದಲನೇ ಬರುವಿಕೆಯಲ್ಲಿ. ಎರಡನೇ ಬರುವಿಕೆಯಲ್ಲಿ ಅದರ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡು ಖಂಡಿತವಾಗ್ಲೂ ಮಾಡಿ ಮುಗಿಸೇ ಮುಗಿಸ್ತಾರೆ ಅಂತ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇರೋದು. ನೋಡಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ, ಮೊದಲನೇ ಬರುವಿಕೆಯಲ್ಲಿ ಅವರು ನಂಬಿಕೆಯನ್ನ ವೃದ್ಧಿ ಪಡಿಸಿದ್ರು. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ, ಎರಡನೇ ಬರುವಿಕೆಯಲ್ಲಿ ಒಳಗಡೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಚಿಕ್ಕ ಹಿಂಡನ್ನ ಆರಿಸ್ಬೇಕು, ಒಂದಿಷ್ಟು ಜನನ ಅಂತ ಅವರು ಪರಲೋಕ ಕರ್ಕೊಂಡು ಹೋಗ್ಬೇಕು. ಆ ಒಂದಿಷ್ಟು ಜನ ಯಾರು ಅಂತ ನಾವು ನೋಡ್ಬೇಕಾದ್ರೆ, 144,000 ಸದಸ್ಯರುಗಳು, ಮಹಾಸಮೂಹ, ಈ ಎರಡು ವರ್ಗನೂ ಕೂಡ ಅವರು ಏನ್ ಮಾಡಬೇಕು ಅಂತ ಅಂದ್ರೆ ಪರಲೋಕಕ್ಕೆ ಹೋಗಿ ಕಟ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋದಾದ ನಂತರನೇ ಅವರು ಸಂಪೂರ್ಣವಾದಂತ ಒಂದು ಯೋಜನೆಗೆ ಬೇಕಾದಂತ ಒಂದು ಗುಣಗಳನ್ನ ಅವರು ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಗೆ ಹೇಳ್ತಾ ಇರೋದು. ಸೊ ಇದರಲ್ಲಿ ನಮ್ಮ ಒಂದು ವಿಚಾರ ಏನ್, ನಾವು ಏನ್ ನೋಡ್ಬೋದು ಅಂತ ನಾವು ನೋಡ್ಬೇಕಾದ್ರೆ, ಇದೆಲ್ಲ ನಮ್ಗೆ ಆಶೀರ್ವಾದದಾಯಕವಾದದ್ದೇ. ಯಾಕೆ ಅಂತಂದ್ರೆ ಹಿಂದೆ ನಡೆಯುವಂತ ಒಂದು ಸಂಗತಿನೂ ನಾವೆಲ್ಲ ತಿಳ್ಕೊತಾ ಇದ್ದೀವಿ, ತಿಳ್ಕೊಂಡಿದ್ದೀವಿ, ಮುಂದೆ ನಡೆಯುವಂತ ಒಂದು ಸಂಗತಿನೂ ಕೂಡ ನಾವೆಲ್ಲ ತಿಳ್ಕೊಂಡಿತಾ ಇದ್ದೀವಿ. ಪ್ರಿಯರೇ, ಈ ಒಂದು ಅದ್ಭುತವಾದಂತ ಒಂದು ಪ್ರವಾದನೆ ಸಂಗತಿಗಳನ್ನ ತಿಳ್ಕೊಳ್ಳುವಂತ ನಾವುಗಳು ತುಂಬಾ ಶ್ರೇಷ್ಠ ಅಂತೆ. ನೆಕ್ಸ್ಟ್ ಪ್ಯಾರಾ ನಾವು ನೋಡೋಣ ಬರೀ. ನೆಕ್ಸ್ಟ್ ಪ್ಯಾರಾ ಅಮೃತ ಸಿಸ್ಟರ್ ರೀಡ್ ಮಾಡಿ. ಈ ಸಂಗತಿಯನ್ನು ಒಬ್ಬ ವ್ಯಕ್ತಿಗೆ ಅನ್ವಯ ಮಾಡಿ ಹೇಳುವುದಾದರೆ, ಘನವಂತನಾದ ಆ ಮನುಷ್ಯನು ಈ ಆಶೀರ್ವಾದವನ್ನು ನಂಬುವುದರ ಮೂಲಕವಾಗಿ ಪಡೆಯದನೆಂದು ನಾನು ಕಂಡುಕೊಳ್ಳುತ್ತೇನೆ. ಅಲ್ಲದೆ ಆ ನಂಬಿಕೆಯು ಆತನ ನಡವಳಿಕೆಯ ಮೂಲಕವಾಗಿ ಪ್ರಮಾಣೀಕರಿಸಲ್ಪಟ್ಟಿತು. ಯಾರು ದೇವರಿಂದ ಅಂಗೀಕರಿಸಲ್ಪಟ್ಟವರಾಗಿ ಸುವಾರ್ತೆಯ ಮೂಲಕವಾಗಿ ತಮ್ಮ ಮುಂದೆ ಇಟ್ಟಿರುವ ಶ್ರೇಷ್ಠವಾದ ಬಿರುದನ್ನು ಗೆಲ್ಲಬೇಕೆಂದಿರುವವರು, ಅವರ ವಿಷಯವು ಹೀಗೆಯೇ ಇರುವುದು. ಲೋಕವನ್ನು ಜಯಿಸುವಂತದ್ದು ನಿಮ್ಮ ನಂಬಿಕೆಯೇ, ಆದರೆ ಕ್ರಿಯೆಗಳಲ್ಲದ ನಂಬಿಕೆಯು ಸತ್ತದ್ದಾಗಿರುವುದು. ಕಾರ್ಯರೂಪದಲ್ಲಿ ತನ್ನನ್ನು ತೋರ್ಪಡಿಸಿಕೊಳ್ಳಲಾಗದ ನಂಬಿಕೆಯು ಜೀವಂತವಾಗಿರಲು ಸಾಧ್ಯವಾಗದು. ಕರ್ತನಿಗಾಗಿ ಮಾಡುವ ನಮ್ಮ ಎಲ್ಲ ಸೇವಾ ಕಾರ್ಯಗಳು ಅಮೂಲ್ಯವಾಗಿದ್ದು, ಅವು ಪ್ರಾಮುಖ್ಯವಾಗಿ ಆತನ ವಾಗ್ದಾನದಲ್ಲಿ ನಮಗಿರುವ ನಂಬಿಕೆಗೆ ಸಾಕ್ಷ್ಯಾಧಾರ ನೀಡುವಂತವುಗಳಾಗಿರುವುದು. ಯೋಹಾನ 1 5:4, ಯಾಕೋಬ 2:27, ಇಬ್ರಿಯ 11:6. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ ಒಂದು ಒಳ್ಳೆ ರೀತಿಯಲ್ಲಿ ಹೇಳ್ತಿದ್ದಾರೆ. ಇದು ಒಂದು ಒಬ್ಬ ವ್ಯಕ್ತಿಗೆ ಹೋಲಿಕೆ ಮಾಡುವಂತ ರೀತಿಯಲ್ಲಿ ಯೇಸು ಕ್ರಿಸ್ತರ
ಇಡೀ ಲೋಕವನ್ನ ಜಯಿಸುವಂತ ಒಂದು ನಂಬಿಕೆನ ವೃದ್ಧಿಪಡಿಸೋದಕ್ಕೋಸ್ಕರನೇ ಈ ಒಂದು ಯೋಜನೆನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಗೆ ತಿಳಿಸ್ತಾ ಇದ್ದಾರೆ. ನಿಜವಾಗ್ಲೂ ಇಷ್ಟೆಲ್ಲ ಯೋಜನೆಗಳಲ್ಲಿ ಮನುಷ್ಯನಿಗೆ ನಂಬಿಕೆ ವೃದ್ಧಿ ಆಗುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ, ಆಗ್ಲೇಬೇಕು. ಇಂಥ ಒಳ್ಳೆ ಇಂಜಿನಿಯರಿಂಗ್ ಮೈಂಡ್ ಅಲ್ಲಿ ಅಂದ್ರೆ ಹೇಗೆ ಅಂತ ನಾವು ನೋಡ್ಬೇಕಾದ್ರೆ, ಸಂಪೂರ್ಣವಾದಂತ ಒಂದು ಯೋಜನೆಯಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಶ್ರೇಷ್ಠವಾದಂತ ಒಂದು ಗೆಲುವನ್ನ ಪ್ರತಿಯೊಬ್ಬರು ಹೊಂದ್ಕೊಳ್ಳಿ ಪಡ್ಕೊಳ್ಳಿ ಅನ್ನೋದೇ ಯೇಸುಕ್ರಿಸ್ತರ ಒಂದು ಉದ್ದೇಶ. ಇದನ್ನೇ ತಂದೆಯ ದೇವರು ಅಸ್ಥಿವಾರ ಈ ಒಂದು ಭೂಮಿನ ಅಸ್ಥಿವಾರ ಹಾಕೋದಕ್ಕಿಂತ ಮುಂಚಿತವಾಗ್ಲೇನೆ ಅವರ ಒಂದು ಆಲೋಚನೆ ಆಗಿತ್ತು ಆತ್ಮೀಯರೇ. ಇದೆಲ್ಲ ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ, ತುಂಬಾ ಟೈಮ್ ತಗೊಂಡು ಮಾಡಿರುವಂತ ಒಂದು ಸಂಗತಿ ನೋಡಿ. ಒಂದು ವಾಕ್ಯ ಓದಿ, 1 ಯೋಹಾನ 5:4 ಇದು ಒಂದು ದೇವರಿಂದ ಯೋಹಾನ 5:4 ಓದಿ. ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವಂತದ್ದು ನಮ್ಮ ನಂಬಿಕೆಯೇ. ಹಲೋ, ಕೇಳಿಸ್ತಾ ಬ್ರದರ್? ಕಂಟಿನ್ಯೂ ಮಾಡಿ, ಮುಗಿಸಿ 5ನೇ ವಾಕ್ಯ. ಹಲೋ, ಯೇಸುವು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ಯಾರಿದ್ದಾರೆ? ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ನಂಬಿಕೆ ಅನ್ನೋದಿದೆಯಲ್ಲ, ಇದು ಕಣ್ಣಿಗೆ ಕಾಣದೇ ಇರುವಂತ ಒಂದು ವಸ್ತುವ ರೀತಿಯಲ್ಲಿ ಈಗ ನಾವೆಲ್ಲ ನೋಡ್ತಿದ್ದೀವಿ. ಹಿಂದೆ ನಡೆದಿರೋ ಒಂದು ಸಂಗತಿ ನಿಜವಾಗ್ಲೂ ಇದೇ ರೀತಿ ನಡೆದಿದೆಯಾ ಅಂತಂದ್ರೆ ಅದ್ರ ಮೇಲೆ ನಾವು ನಂಬಿಕೆ ಇಡಲೇಬೇಕು. ಯಾಕೆ ಅಂತಂದ್ರೆ ನಮಗೆ ವಾಕ್ಯದ ಆಧಾರಗಳಿದೆ, ಅನೇಕ ರೆಫರೆನ್ಸ್ಗಳು ಕೂಡ ಇದೆ. ಮುಂದೆ ನಡೆಯೋದು ಕೂಡ ಖಂಡಿತವಾಗ್ಲೂ ಇದೇ ರೀತಿ ನಡೆಯುತ್ತಾ ಅಂತಂದ್ರೆ ನಮಗೆ ವಾಕ್ಯದ ಆಧಾರವನ್ನು ಕೂಡ ದೇವರು ನಮ್ಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಮೇಲೆ ನಾವು ನಂಬಿಕೆ ಇಡಲೇಬೇಕು. ಈ ಒಂದು ನಂಬಿಕೆನೆ ನಮ್ಗೆ ಏನ್ ಮಾಡುತ್ತೆ ಅಂತಂದ್ರೆ, ಕ್ರಿಸ್ತನ ಸಂಗಡ ಸೇರುವಂಥದ್ದು, ಕ್ರಿಸ್ತನ ಅಂಗಾಂಗಗಳಾಗುವಂತ ವಿಶೇಷವಾದಂತ ಒಂದು ವಿಚಾರನ ನಮ್ಗೆ ಈ ಒಂದು ನಂಬಿಕೆ ನನ್ನ ಕರ್ಕೊಂಡು ಹೋಗುವಂತ ಒಂದು ಉಲ್ಲೇಖ ಆಗ್ತಾ ಇದೆ. ನೋಡಿ, ಯಾಕೋಬದಲ್ಲೂ ಕೂಡ ಹೇಳ್ತಾರೆ, ಯಾಕೋಬ 2:26 ಓದಿ. ಯಾಕೋಬ 2:26. ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ. ನೋಡಿದ್ರ, ಇದರಲ್ಲಿ ಎರಡು ವಿಧಾನ ಹೇಳ್ತಾ ಇದ್ದಾರೆ. ಯಾವ ತರ ಅಂತ ನಾವು ನೋಡ್ಬೇಕಾದ್ರೆ, ನಂಬಿಕೆ ಮಡಗದಲ್ಲ, ಕ್ರಿಯೆಯಲ್ಲೂ ಇರಬೇಕು. ಅಂದ್ರೆ ಮನಪೂರ್ವಕವಾದಂತ ಒಂದು ನಂಬಿಕೆ, ಅದು ಕ್ರಿಯೆಯಲ್ಲಿ ವ್ಯಕ್ತಪಡಿಸುವಂತ ಒಂದು ಸಂಕಲ್ಪ. ಇದನ್ನ ಚಿಕ್ಕ ಹಿಂಡಿಗೆನೆ ದೇವರು ವ್ಯತ್ಯೇಕವಾಗಿ ಕೊಡಲ್ಪಟ್ಟಿದ್ದಾರೆ. ಈ ಒಂದು ನಂಬಿಕೆನ ನಾವೆಲ್ಲರೂ ಕೂಡ ತೋರಿಸೋದು ನಮ್ಮ ಒಂದು ಕರ್ತವ್ಯ. ಅದು ಎಲ್ಲಿ ಅಂತಂದ್ರೆ, ಈ ಒಂದು ಸ್ಥಳದಲ್ಲೇ, ಈಗ ನಾವೆಲ್ಲ ಪ್ರೆಸೆಂಟ್ ಈ ಒಂದು ಲೋಕದಲ್ಲಿ ಜೀವಿಸ್ತಾ ಇದ್ದೀವಲ್ಲ, ಈ ಒಂದು ಜೀವನದಲ್ಲಿ ನಮಗೆ ಬ್ರದರ್ ನಮಗ್ ಕೆಟ್ ಕಟ್ ಕೇಳಕತ್ತೈತಿ ಬ್ರದರ್, ಧ್ವನಿ ಕಟ್ ಕಟ್ ಕೇಳಕತ್ತೈತಿ ಬ್ರದರ್. ಬ್ರದರ್ ಸರಿಯಾಗಿ ಕೇಳಿಸ್ತಿಲ್ಲ, ಕೇಳ್ತಾ ಇಲ್ಲ. ಪ್ರಿಯರೇ, ಬ್ರದರ್ ಕಟ್ ಕಟ್ ಕೇಳ್ತು. ಕೇಳ್ತಾ ಇಲ್ಲ ನೀರಜ್ ಬ್ರದರ್. ಏನು ಕೇಳಿಸ್ತಾ ಇಲ್ಲ. ಬ್ರದರ್ ನಿರೇಶ್ ಬ್ರದರ್ ಕೇಳಿಸ್ತಾ ಇಲ್ಲ. ಹನ್ನೊಂದು ಹನ್ನೊಂದು ವಚನ ಎಷ್ಟು ಬ್ರದರ್ ಕೇಳಿಸ್ತಾ ಇಲ್ಲ. ಹನ್ನೊಂದು 6 ಓದಿ ಬ್ರದರ್, ಓದಿ ಸಿಸ್ಟರ್.
ಅಂದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದೇ ಅವಶ್ಯ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ವಾಯ್ಸ್ ಕೇಳಿಸ್ತಾ ಇದೆಯಾ? ಕಟ್ ಕಟ್ ಆಗ್ತಾ ಇದೆ ನಿಮ್ದು, ಕೇಳಿಸ್ತಿಲ್ಲ ಬ್ರದರ್. ಸಿಸ್ಟರ್ ಈಗೆಲ್ಲರಿಗೂ ಕಳಿಸ್ತಾ ಇದೆಯಾ ವಾಯ್ಸ್? ಬ್ರದರ್ ಈ ಕ್ಲಿಯರ್ ಇದೆಯಾ? ಆಗಲೇ ಕೇಳಿಸ್ತಾ ಬ್ರೇಕ್ ಇದೆ. ಸಾರಿ ಬ್ರದರ್, ಸಾರಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನೆಟ್ವರ್ಕ್ ಇಶ್ಯೂಸ್ ಇರ್ಬೋದೇನೋ. ಸೊ ಹೌದು ಹೌದು ಹೌದು. ಓದಿದ್ರ ಶಾಂತಮ್ಮ ಸಿಸ್ಟರ್? ಇಬ್ರಿ 11ನೇದು 6ನೇ ವಚನ. ಹಾ ಬ್ರದರ್ ಓದ್ದೆ. ಇನ್ನೊಂದ್ಸರಿ ಓದಿ ಸಿಸ್ಟರ್. ಹಾ ಓದ್ತೀನಿ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದೇ ಅವಶ್ಯ. ಥ್ಯಾಂಕ್ ಯು ಸಿಸ್ಟರ್. ನೋಡಿದ್ರ ಒಂದು ಒಳ್ಳೆ ಅದ್ಭುತವಾದಂತ ವಾಕ್ಯನೇ ನಮ್ಗೆ ಕೋಟ್ ಮಾಡ್ತಾ ಇದ್ದಾರೆ. ದೇವರು ಖಂಡಿತವಾಗ್ಲೂ ಇದ್ದಾರೆ ಆತ್ಮೀಯರೇ. ಅವರನ್ನು ಹುಡುಕೋದು ನಮ್ಗೆ ಒಂದು ಅನಿವಾರ್ಯ ಆಗಿದೆ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಅನಿವಾರ್ಯನ ಅಂತಂದ್ರೆ ನಿಜವಾಗ್ಲು ದೇವರ ಒಂದು ಚಿತ್ತಗಳನ್ನೆಲ್ಲ ಕೇಳಿ ತಿಳ್ಕೊಂತಿರುವಂತ ನಾವು, ಅದ್ರ ಪ್ರಕಾರ ನಡೀತಿರುವಂತ ನಾವು, ದೇವರ ಒಂದು ಸಂಕಲ್ಪನ ಹೊಂದ್ಕೊಳ್ಳೋದು ಒಂದು ನಮ್ಗೆಲ್ಲರಿಗೂ ಕೂಡ ಅನಿವಾರ್ಯ ಆಗಿದೆ. ಅದನ್ನ ನಾವು ಹೊಂದ್ಕೊಂಡು ಒಳ್ಳೆ ರೀತಿಲಿ ಜೀವನನ ಈ ಒಂದು ದೇವರಿಗೆ ಅರ್ಪಿಸೋದಕ್ಕೆ ನಾವೆಲ್ಲರೂ ಕೂಡ ಸಿದ್ಧವಾಗಿರುವಂತಾರಾಗಿರೋಣ. ಈಗ ನಾವು ನೆಕ್ಸ್ಟ್ ಪ್ಯಾರಾ ನಾವು ನೋಡೋಣ. ನೆಕ್ಸ್ಟ್ ಪ್ಯಾರಾ ಸಿಸ್ಟರ್ ಓದ್ತೀರಾ? ಯಾರು ಓದ್ತೀರಾ ನೆಕ್ಸ್ಟ್ ಪ್ಯಾರಾ? ಸರೋಜಾ ಸಿಸ್ಟರ್ ಓದಿ ಸಿಸ್ಟರ್. ನೆಪೋಲಿಯನ್ನನ ಸೈನ್ಯದಲ್ಲಿನ ಒಬ್ಬ ಖಾಸಗಿ ಸೈನಿಕನು ಆತನ ಮಾತಿನಲ್ಲಿ ನಂಬಿಕೆ ಇಟ್ಟು ಅದರಂತೆ ನಡಕೊಂಡುದರ ಫಲವಾಗಿ ಹೇಗೆ ತಾನು ಸೇನಾನಾಯಕನ ಸ್ಥಾನಕ್ಕೆ ಬಡ್ಡಿಯನ್ನು ಪಡೆದನೆಂಬ ಒಂದು ಕಥೆಯು ಹೇಳಲ್ಪಟ್ಟಿದೆ. ಪ್ಯಾರಿಸ್ ನಗರದಲ್ಲಿ ನೆಪೋಲಿಯನ್ನನು ತನ್ನ ಸೈನ್ಯ ಪ್ರದರ್ಶನದಲ್ಲಿ ಪರಿಶೀಲನೆ ಮಾಡುತ್ತಿರಲು ಕುದುರೆಯ ಕಡಿವಾಣವು ತನ್ನ ಕೈಯಿಂದ ಬಿದ್ದು ಹೋದಾಗ ಆ ಕುದುರೆಯು ನಾಗಲೋಟವಾಗಿ ಓಡಲಾರಂಭಿಸಿತು. ಅಲ್ಲಿ ನಿಂತಿದ್ದ ಒಬ್ಬ ಸಾಮಾನ್ಯ ಸೈನಿಕನು ತನ್ನ ಸೇನಾ ದರ್ಜೆಯ ಸ್ಥಾನದಿಂದ ಹಾರಿ ಬಂದು ಆ ಕುದುರೆಯನ್ನು ಹಿಡಿದು ಅದರ ಕಡಿವಾಣವನ್ನು ನೆಪೋಲಿಯನ್ನನಿಗೆ ಹಿಂದಕ್ಕೆ ಒಪ್ಪಿಸಿದನು. ಸಾಕ ಬ್ರದರ್? ಸಾಕು ಸಿಸ್ಟರ್. ನೋಡಿ ಪ್ರಿಯ ಸೋದರ ಮತ್ತು ಸೋದರರೇ, ಇಲ್ಲಿ ನೆಪೋಲಿಯನ್ ಬಗ್ಗೆ ನಮ್ಗೆ ಒಂದು ವಿಚಾರನ ತಿಳಿಸ್ತಾ ಇದಾರೆ. ನೆಪೋಲಿಯನ್ ಬೋನಂಪಾರ್ಟ್ ಅನ್ನೋ ಒಬ್ಬ ವ್ಯಕ್ತಿ ಏನ್ ಮಾಡ್ದ ಅಂತಂದ್ರೆ, ತುಂಬಾ ಒಳ್ಳೆ ವ್ಯಕ್ತಿನೇ. ತುಂಬಾ ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ, ಅವನು ಸೇನಾಧಿಪತಿಯಾಗಿ ಕೆಲಸ ಮಾಡ್ತಾ ಇದ್ದ. ಅವನು ಹೋಗಿರುವಂತ ಎಲ್ಲಾ ರಾಜ್ಯಗಳನ್ನು ಕೂಡ ದಂಡೆತ್ತಿ ಹೋಗಿರುವಂತ ರಾಜ್ಯಗಳ ಮೇಲೆಲ್ಲ ಯುದ್ಧ ಮಾಡಿ ಗೆದ್ದಿ ಬರ್ತಾ ಇದ್ದ. ಎಂತ ಕಷ್ಟಕರವಾದಂತ ಸಂಗತಿ ಅಂದ್ರೆ, ತೀರಾ ಬಿಸಿಲಿರ್ಲಿ, ಚಳಿಗಾಲ ಇರ್ಲಿ, ಮಳೆಗಾಲ ಇರ್ಲಿ, ಹೆಂಗೆ ಇದ್ರು ಕೂಡ ಅವನ್ ಏನ್ ಮಾಡ್ತಿದ್ದ ಅಂತಂದ್ರೆ, ಅವನ ಒಂದು ಕಾಲ ಜ್ಞಾನಗಳಿಂದ, ಅಂದ್ರೆ ಯಾವ ತರ ಅಂತಂದ್ರೆ, ಒಂದು ಜ್ಞಾನವಾಗಿ ಅವನು ನಡ್ಕೊಂಡು ಶತ್ರುಗಳನ್ನೆಲ್ಲ ಸಂಹಾರ ಮಾಡಿ ರಾಜ್ಯನ ಕಬಳಿಸ್ಕೊಂಡು ಬರ್ತಿದ್ದಂತ ಒಂದು ಒಳ್ಳೆ ವ್ಯಕ್ತಿ. ಆ ವ್ಯಕ್ತಿ ಬಗ್ಗೆ ಇಲ್ಲಿ ರಸಲ್ ಬ್ರದರ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ, ಸಾರಿ ಒಳ್ಳೆ ವ್ಯಕ್ತಿ ಅಲ್ಲ, ಅವನು ಸ್ವಲ್ಪ ಕ್ರೂರವಾದಂತ ವ್ಯಕ್ತಿ. ಆ ಒಂದು ಜನಾಂಗದವ್ರಿಗೆ ಅವನು ಒಳ್ಳೆ ವ್ಯಕ್ತಿಯಾಗಿ ಕಾಣಲ್ಪಡ್ತಾರ. ಅವನು ಹೆಚ್ಚು ಕಮ್ಮಿ 3 ಲಕ್ಷದ ಅಷ್ಟು ಸೋಲ್ಜರ್ಸ್ ಗಳನ್ನೆಲ್ಲನು ಕೂಡ ಅವನು ಸಾಯಿಸಿದ್ದಾನೆ ಅನ್ನೋದನ್ನು ಕೂಡ ಹಿಸ್ಟ್ರಿಲಿ ನಾವು ನೋಡ್ತೀವಿ. ಬಿಡಿ, ಅದು ಬೇರೆ ಒಂದು ಕತೆ. ಆದ್ರೆ ಈ ಒಂದು ನೆಪೋಲಿಯನ್ ಸಂಗಡ ಇದ್ದಂತ ಸೈನ್ಯದಲ್ಲಿ ತರಬೇತಿ ಹೊಂದಿರುವಂತ ಅವರೆಲ್ಲರೂ ಕೂಡ ಯಾವ ರೀತಿ ಇದ್ರು ಅಂತಂದ್ರೆ, ನೆಪೋಲಿಯನ್ ಏನೇ ಇದ್ರು ಕೂಡ ಅವರು ಬಂದು ಸಹಾಯಕ್ಕೆ ನಿಂತ್ಕೊಂಡ್ಬಿಡ್ತಾ ಇದ್ರು. ಏನೇ ಅವರು ಕೈಯಲ್ಲಿ ಕಣ್ಣಲ್ಲಿ ತೋರಿಸಿದ್ರು ಕೂಡ ಕೈಯಲ್ಲಿ ಕೆಲಸ ಮಾಡ್ಬಿಡ್ತಾ ಇದ್ರು ಅನ್ನೋದಕ್ಕೆ ಒಂದು ಉದಾಹರಣೆ. ನೋಡಿ, ನೆಪೋಲಿಯನ್ ಹತ್ರ ಇದ್ದಂತ ಒಂದು ಕುದುರೆ ಏನ್ ಮಾಡ್ಬಿಡ್ತು ಅಂತಂದ್ರೆ, ಲಗಾಮ್ ಲಗಾಮ್ ಇರುತ್ತಲ್ಲ, ಅದು ಬಿಚ್ಚೋಗ್ಬಿಡುತ್ತೆ. ಬಿಚ್ಚೋಗ್ ತಕ್ಷಣನೇ ಅದು ಹೊಂಟೋಗ್ಬಿಡುತ್ತೆ. ಏನ ಅದರ ಅರ್ಥ ಅಂತಂದ್ರೆ, ಯಾವುದೇ ಕುದುರೆಗೂ ಕೂಡ ಲಗಾಮ್ ತೆಗೆದ್ಬಿಟ್ರೆ ಅದಕ್ಕೇನಂತಂದ್ರೆ, ಒಂದು ಫ್ರೀನೆಸ್ ಇದೆ, ಓಡಾಡ್ಬೋದು ಅಂತ ಒಂದು ಫೀಲ್ ಗೆ ಅದು ಓಡ್ಬಿಡುತ್ತೆ. ಆದ್ರೆ ಅಲ್ಲಿದ್ದ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ, ಲಗಾಮ್ ಇಲ್ದೇ ಇರೋ ಕುದುರೆನ ಹಿಡ್ಕೊಂಡು ಬಂದಿದ್ದಾನೆ ಅಂತಂದ್ರೆ, ನೀವು ಲೆಕ್ಕ ಹಾಕಿ ಯಾವ ರೀತಿ ಇರ್ಬೇಕು. ಪಳಗಿಸ್ದೇ ಇರುವಂತ ಒಂದು ಕುದುರೆನ ಪಳಗಿಸಿದ್ದಾನೆ ಅಂತಂದ್ರೆ, ಅವನು ನೆಪೋಲಿಯನ್ ಮೇಲೆ ಇಟ್ಟಂತ ಆ ಒಂದು ನಂಬಿಕೆ, ಆ ಒಂದು
ಅಷ್ಟೇ ಕಷ್ಟವಾದಂತ ಕ್ರಿಯೆ, ಕಷ್ಟವಾದಂತ ಒಂದು ಕೆಲಸ ಸಿಕ್ಕಿದ್ರು ಕೂಡ ಮಾಡಿ ತೋರಿಸುವಂತ ಒಂದು ಸಂಗತಿ ಪ್ರಿಯರೇ. ಇದೇ ತರ ನಮ್ಮಲ್ಲೂ ಕೂಡ ಈ ತರ ಎಲ್ಲಾನು ಕೂಡ ನಾವು ಕ್ರಿಸ್ತನ ಮೇಲೆ ತೋರಿಸ್ಬೇಕಾಗಿರುತ್ತೆ, ಅದನ್ನ ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ. ಸೊ ಇದನ್ನ ನಾವು ಡೆಟಾಪೋಸಿಟ್ ಮಾಡೋದೇ ಆದ್ರೆ ನಾವು ಕೂಡ ಯೇಸು ಕ್ರಿಸ್ತರಿಗೋಸ್ಕರ ಎಂತ ಕಷ್ಟಕರವಾದಂತ ಸಂಗತಿ ಬಂದರೂ ಕೂಡ ಕ್ರಿಸ್ತನ ನಾವು ಅಗಲ್ದೆ ರೀತಿಯಲ್ಲಿ ನಡ್ಕೊಂಡು ಹೋಗೋದು ಒಳ್ಳೆಯದು. ನೋಡಿ ನೆಕ್ಸ್ಟ್ ಪ್ಯಾರಾ ನಾವು ನೋಡೋಣ. ನೆಪೋಲಿಯನ್ ಇನ್ನೂ ಒಂದು ವಿಚಾರನ ಅಲ್ಲಿ ಕೂಲಂಕುಷವಾಗಿ ನಮಗೆ ತಿಳಿಸ್ತಾರೆ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡಿ ಚಿತ್ರಾ ಸಿಸ್ಟರ್, ಓದಕ್ಕಾಗತ್ತಾ? ದೀಪಾ ಸಿಸ್ಟರ್, ಚಿತ್ರಾ ಸಿಸ್ಟರ್, ಸುನಂದ ಸಿಸ್ಟರ್, ಕಂಟಿನ್ಯೂ ಮಾಡಕ್ ಕೇಳ್ರಿ. ಸರೋಜಾ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್. ಸರಿ ಬ್ರದರ್. ನೆಪೋಲಿಯನ್ನನು ಆತನಿಗೆ ಕೃತಜ್ಞತೆ ಸಲ್ಲಿಸುತ್ತಾ ವಿಶೇಷವಾಗಿ ಅಭಾರಿಯಾದೆನು, ಸೇನಾನಾಯಕನೇ ಎಂದು ಹೇಳಿದನು. ಆ ಸೈನಿಕನು ತಕ್ಷಣವೇ ಇದಕ್ಕೆ ಸ್ಪಂದಿಸುತ್ತಾ ಯಾವ ಸೇನಾಪಡೆಗೆ ಸ್ವಾಮಿ ಎಂದು ಕೇಳಿದನು. ನೆಪೋಲಿಯನ್ನನು ಅವನ ಚುರುಕುತನ ವಿಶ್ವಾಸಿಗಳಿಗೆ ಮೆಚ್ಚಿದವನಾಗಿ ಕಾವಲು ಪಡೆಗೆ ಎಂದು ಉತ್ತರಿಸಿದನು. ತಾನು ಒಬ್ಬ ಖಾಸಗಿ ಸೈನಿಕನ ವಸ್ತ್ರಗಳನ್ನು ಧರಿಸಿದವನಾಗಿದ್ದನು. ತನ್ನ ಈ ನಂಬಿಕೆಗೆ ಅಲ್ಲಿರುವವರು ಹಾಸ್ಯ ಮಾಡಿದಾಗ್ಯೂ ಅದನ್ನು ಲಕ್ಷಿಸದೆ ಕೂಡಲೇ ಆ ಸೈನಿಕನು ಹೋಗಿ ಅಧಿಕಾರಿಗಳ ಸ್ಥಾನದಲ್ಲಿ ನಿಂತನು. ಅವನು ಚಕ್ರವರ್ತಿಯ ಮಾತನ್ನು ನಂಬಿ ಅದರಂತೆ ನಡೆಕೊಂಡು ಸೇನಾನಾಯಕನಾದನು. ಹೀಗೆಯೇ ನಮ್ಮ ದೇವರು ನಮಗೆ ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂಬ ಉದ್ದೇಶದಿಂದ ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನೀಡಿರುವನು. ಮತ್ತು ದೇವರು ತನ್ನನ್ನು ಪ್ರೀತಿಸುವವರಾಗಿ, ಅಂದರೆ ತನ್ನ ಮಾತನ್ನು ಅಂಗೀಕರಿಸಿ ಅದರಂತೆ ತನ್ನನ್ನು ಅನುಸರಿಸಿ ನಡೆಯುವವರಿಗಾಗಿ ಸಿದ್ಧ ಮಾಡಿದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಸಂಗತಿಗಳನ್ನು ಪಡೆದುಕೊಳ್ಳುವರು. ಅವರು ಬೆಳಕಿನ ಮಕ್ಕಳಾಗಿ ಬೆಳಕಿನಲ್ಲಿ ನಡೆಯುವರು. ಅಂಥವರು ಕಡೆಯಲ್ಲಿ ಪಾಪ, ಮೂಢನಂಬಿಕೆ, ದುಷ್ಟತ್ವವೆಂಬ ಅಂಧಕಾರವನ್ನು ಹೋಗಲಾಡಿಸಿ ಲೋಕವನ್ನು ಪುನಶ್ಚೇತನಗೊಳಿಸಿ ಆಶೀರ್ವದಿಸಲು ಸ್ವಸ್ಥತೆಯ ಕಿರಣಗಳುಳ್ಳವನಾಗಿ ಉದಯಿಸುವ ಆ ಮಹಾನೀತಿ ಸೂರ್ಯನ ದೇಹದಲ್ಲಿನ ಅಂಗಗಳಾಗುವರು. ಮತ್ತಾಯ 13:43. ಥ್ಯಾಂಕ್ ಯು ಸಿಸ್ಟರ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನೋಡಿ ಒಂದೊಳ್ಳೆ ಸಂಗತಿನೇ ನಡೆದಿದೆ. ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ನೆಪೋಲಿಯನ್ನು ಅವನೊಬ್ಬ ವ್ಯಕ್ತಿ ಏನಾಗ್ಬಿಡ್ತಾನೆ ಅಂತಂದ್ರೆ, ಆ ಕುದುರೆನ ಇಟ್ಕೊ ಬಂದಿರೋ ನೋಡ್ಬಿಟ್ಟು ಇಷ್ಟು ಧೈರ್ಯವಾಗಿ ಕೆಲಸ ಮಾಡಿರೋನು ನಾರ್ಮಲ್ ವ್ಯಕ್ತಿ ಅಂದ್ರೆ ಯಾವ ತರ ಅಂತಂದ್ರೆ, ಸೈನ್ಯಗಳಲ್ಲಿ ಹಲವಾರು ವಿಧಾನಗಳಿರುತ್ತೆ, ಅದರಲ್ಲಿ ತುಂಬಾ ಕೆಳಮಟ್ಟವಾದಂತ ಒಂದು ಸೈನ್ಯದಲ್ಲಿ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ ಇಂಥ ಪರಾಕ್ರಮಶಾಲಿ ಕೆಲಸ ಮಾಡಿದ್ದು ನೋಡ್ಬಿಟ್ಟು ನೆಪೋಲಿಯನ್ ಏನನ್ಬಿಡ್ತಾನೆ ಅಂತಂದ್ರೆ, ಸಭಾಷ್, ನೀನು ಒಳ್ಳೆ ಒಂದು ಅಧಿಕಾರವಾಗಿರುವಂತ ಒಂದು ವ್ಯಕ್ತಿಗೆ ಹೇಗ್ ಕರೀತಾರೋ ಆ ಒಂದು ರೀತಿಯಲ್ಲಿ ಅವನ ಕರೆದು ಬಿಡ್ತಾರೆ. ಆ ಒಂದು ಪೋಸ್ಟ್ ಅಲ್ಲಿ ಅವನ ಕರೆದ ತಕ್ಷಣ ಏನಾಗ್ಬಿಡ್ತಾನೆ ಅಂತಂದ್ರೆ, ಅವನು ಓಕೆ ಅಂತ ಅನ್ಬಿಟ್ಟು ಆ ಪೋಸ್ಟ್ ಹತ್ರ ಹೋಗಿ ನಿಂತ್ಕೋತಾರಲ್ಲ, ಆ ಒಂದು ಜಾಗದಲ್ಲಿ ನಿಂತ್ಕೋಬಿಡ್ತಾನೆ. ಅಲ್ಲಿರೋರೆಲ್ಲರೂ ಕೂಡ ಗೇಲಿ ಮಾಡ್ತಾರೆ, ಓ ಇವನು ನಾರ್ಮಲ್ ಆಗಿರುವಂತ ಸೈನ್ಯದಲ್ಲಿ ಇರೋನು ಇಂಥ ವಿಶೇಷವಾದಂತ ಪದವಿ ಹತ್ರ ಬಂದು ನಿಂತ್ಕೋಬಿಡ್ತಾನಲ್ಲ ಅಂತ ಅನ್ಬಿಟ್ಟು. ಆದ್ರೆ ಅದೇ ಆ ಪದವಿ ಅವನಿಗೆ ಕಾಯಂ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಅದೇ ತರ ನಮಗೂ ಕೂಡ ಇಲ್ಲಿ ಸಿಮಿಲಾರಿಟಿ ತೋರಿಸ್ತಾ ಇದ್ದಾರೆ. ನಮಗೆ ನಿಮ್ಗೆ ಎಲ್ಲರಿಗೂ ಕೂಡ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು 144,000 ಸದಸ್ಯರು ಕೊಡೋ ಅಂತ ಒಂದು ಲಕ್ಷಣನೇ ನಮ್ಮಲ್ಲಿ ಇಲ್ಲ, ಆದ್ರೂ ಕೂಡ ನಮಗ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ನಾವು ಇಟ್ಟಂತ ನಂಬಿಕೆನೆ ಆ ಒಂದು ಕಿರೀಟಕ್ಕೆ ಕೊಡ್ತಾ ಇರುವಂತ ಗೌರವ ಅಂತಾನೆ ಹೇಳ್ಬೋದು ಪ್ರಿಯರೇ. ನಮ್ಮ ಒಂದು ನಂಬಿಕೆ ಅಂತ ವಿಶೇಷವಾದಂತ ಘನತೆ ಉಳ್ಳಂತ ಒಂದು ಚಿಕ್ಕ ಹಿಂಡಿಗೆ ಸೇರುವಂತ ಒಂದು ಸೌಭಾಗ್ಯ ನಮ್ಮೆಲ್ಲರಿಗೂ ಕೂಡ ದಯಪಾಲಿಸಿದ್ದಾರೆ. ಇದೇ ತರ ನಮ್ಮಲ್ಲೂ ಕೂಡ ಯಾವ ರೀತಿ ಇರಬೇಕು ಅಂತಂದ್ರೆ, ನಾವು ಬೆಳಕಿನ ಮಕ್ಕಳಾಗಿದ್ದೀವಿ, ಬೆಳಕನ್ನ ನೀಡೋ ರೀತಿಯಲ್ಲಿ ಇರ್ಬೇಕಂತೆ. ಅದೇ ರೀತಿ ಪಾಪನ ಮಾಡದೇ ಇರೋ ರೀತಿಯಲ್ಲಿ ಇರ್ಬೇಕಂತೆ. ನಮ್ಮ ಅಲ್ಲಿ ಮೂಢ ನಂಬಿಕೆಗಳು ಇರಬಾರ್ದಂತೆ, ಹೊಲಸು ಮನಸ್ಸುಗಳಿರಬಾರ್ದಂತೆ, ಕಲ್ಮಶನಗಳಿರಬಾರ್ದಂತೆ. ಅದು ಅಲ್ದಂತೆ ನಾವು ಕಿರಣಗಳನ್ನು ಅಂತಂದ್ರೆ ಯಾವ ರೀತಿ ಅಂತಂದ್ರೆ, ಏನು ಸೂರ್ಯನ ಕಿರಣ ಅಂತಲ್ಲ ಪ್ರಿಯರೇ, ನಮ್ಮಲ್ಲಿರುವಂತ ಒಂದು ಕ್ಯಾರೆಕ್ಟರ್ಗಳನ್ನ, ಕಿರಣ ಅಂದ್ರೆ ಏನು ಪೋಕ್ಷಿಸೋದು, ಅದೇ ತರ ನಮ್ಮ ಒಂದು ಕ್ಯಾರೆಕ್ಟರ್ಗಳನ್ನ ಮತ್ತೊಬ್ಬರಿಗೆ ತೋರಿಸೋ ರೀತಿ ಅಂತ ಒಳ್ಳೆ ಗುಣ ಸ್ವಭಾವಗಳನ್ನ ನಾವು ಇಡ್ಕೋಬೇಕು. ಯಾಕೆ ಅಂತಂದ್ರೆ
ಸೂರ್ಯನ ಅಂಗಾಂಗಗಳಾಗಿದ್ದೀವಿ. ಸೂರ್ಯ ಅಂದ್ರೆ ಯಾರು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರ, ಯೇಸು ಕ್ರಿಸ್ತರಿಗೆ ಹೋಲಿಕೆ ಮಾಡ್ತಾರೆ ಸತ್ಯವೇದ. ಆಗಿರ್ಬೇಕಾದ್ರೆ ಆ ಅಂಗಾಂಗಗಳಾಗಿರುವಂತ ನಾವುಗಳು ಕೂಡ ಹೇಗಿದ್ದಾರೋ, ಸೂರ್ಯ ಯೇಸು ಕ್ರಿಸ್ತ ಹೇಗಿದ್ದಾರೋ ಅದೇ ರೀತಿಯಲ್ಲಿ ನಾವುಗಳು ಕೂಡ ಇರಲೇಬೇಕು. ಇದ್ರೇನೆ ಆ ಒಂದು ಮಹಿಮೆ ಉಳ್ಳ ಒಂದು ಕಿರೀಟಕ್ಕೆ, ಸ್ಥಾನಕ್ಕೆ, ಮತ್ತು ನಮ್ ಕರೆಯಲ್ಪಟ್ಟಂತ ತಂದೆ ಆ ದೇವರಿಗೆ ನಾವು ಕೊಡ್ತಿರೋಂತ ಒಂದು ವಿಶೇಷವಾದಂತ ಗೌರವ ಅಂತ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಕಡೆದಾಗ ಒಂದು ವಾಕ್ಯ ಓದ್ಬಿಡೋಣ. ಮತ್ತಾಯ 13ನೇ ಇಪ್ಪತ್ತ ಮತ್ತೆ 13ನೇ 43ನೇ ವಚನ ಓದಿ ಸಿಸ್ಟರ್ಸ್. ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ನೋಡಿದ್ರ, ತನ್ನ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು ಅಂದ್ರೆ ಏನರ್ಥ ಅಂತ ನಾವು ನೋಡ್ಬೇಕಾದ್ರೆ, ಆ ಒಂದು ಚಿಕ್ಕ ಹಿಂಡಿನ ಸದಸ್ಯರುಗಳು ಅವರೆಲ್ಲರೂ ಹೇಗಿರ್ತಾರೆ ಅಂತಂದ್ರೆ, ತುಂಬಾ ವಿಶೇಷವಾದಂತ ಒಂದು ರೀತಿಯಲ್ಲಿ ಇರೋದಕ್ಕೆ ಸಾಧ್ಯವಾಗಿರುತ್ತೆ. ಅಂತ ವಿಶೇಷವಾದಂತ ಒಂದು ಪದವಿನ ನಮಗ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ಅಂತ ಪ್ರಕಾಶವುಳ್ಳ ಒಂದು ಕಿರಣಗಳಾಗಿ ಅಲ್ಲಿರುವಂತ ಜನರು ಅಂದ್ರೆ ಅಲ್ಲಿ ಅಲ್ಲಿಗೆ ಸೇರಲ್ಪಟ್ಟಂತ ಸದಸ್ಯರುಗಳು ಆ ಒಂದು ಪದವಿಗೆ ಕೊಡುವಂತ ಒಂದು ಗೌರವ ಆಗಿರುತ್ತೆ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ದೇವರಿ ವಾಕ್ಯಗಳನ್ನ ಆಶೀರ್ವದಿಸಲಿ. ಮುಂದೆ ಬರುವಂತ ದಿನದಲ್ಲಿ ಇನ್ನೂ ಹೆಚ್ಚಾಗಿ ಕ್ರಿಸ್ತನ ಜೀವಿತ ಕುರಿತಾದಂತ ಭಾಗಗಳನ್ನ ನಾವು ಓದುವಂತವರಾಗಿರೋಣ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಸುನಂದ ಸಿಸ್ಟರ್, ನೀವು ಹಾಸ್ಟ್ ಆಗಿದ್ದೀರಾ, ದಯವಿಟ್ಟು ರೆಕಾರ್ಡಿಂಗ್ನ ಆಫ್ ಮಾಡಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟನ ನಾವು ಅಂತ್ಯ ಮಾಡುವಂತವರಾಗಿರೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸೋದರಿ ಆದಂತ ಮಂಜುಳಾ ಸಿಸ್ಟರ್ ನ ಕೇಳ್ಕೊಳ್ತೀನಿ. ಮಂಜುಳಾ ಸಿಸ್ಟರ್, ಒಂದು ಎಂಡಿಂಗ್ ಪ್ರೇಯರ್ ಮಾಡಿ ಸಿಸ್ಟರ್. ಬ್ರದರ್ ಅವ್ರು ಇಲ್ಲ ಬ್ರದರ್, ಇಲ್ಲಿ ಎದುರುಗಡೆ ಒಂದು ಕಕ್ಕರ್ ಮನೆಗೆ ಹೋಗಿದ್ದಾರೆ. ಓಕೆ ರವಿ ಬ್ರದರ್, ನೀವೇ ಎಂಡಿಂಗ್ ಪ್ರೇಯರ್ ಮಾಡಿ ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಮಹೋನ್ನತನು ಸರ್ವಶಕ್ತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನು, ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿರುವ ಆತನು, ಸೇನಾಧೀಶ್ವರನ ಆಗಿರುವಂತಹ ನಮ್ಮ ಪರಮ ತಂದೆ ಯಹೋವ ದೇವರೇ, ನಿನ್ನ ಕೃಪಾಸನದ ಮುಂದೆ ಬಂದು ನಾವೆಲ್ಲರೂ ಕೂಡ ನಿಮ್ಮ ಸತ್ಯ ವಾಕ್ಯಗಳನ್ನ ಸಹೋದರ ಮುಖಾಂತರವಾಗಿ ಕಲಿಯಕ್ಕೆ ತಂದೆಯಾದ ದೇವರೇ ಸಹಾಯ ಮಾಡಿದ್ದೀರಿ. ನಾವಾದರೂ ಪಾಪಿಗಳು, ದುಷ್ಟರು, ದ್ರೋಹಿಗಳು ಸ್ವಾಮಿ, ಹುಟ್ಟುವುದಕ್ಕಿಂತ ಮುಂದೆ ಗರ್ಭದಲ್ಲಿರುವಾಗ ಅಂದಿನಿಂದ ಈ ಸಮಯದವರೆಗೂ ಕೂಡ ದೇವರೇ ನಿನ್ನ ದೃಷ್ಟಿಯಲ್ಲಿ ನಾವು ಪಾಪಿಗಳಾಗಿದ್ದೇವೆ ಸ್ವಾಮಿ. ಆದರೂ ಕೂಡ ಈ ಒಳ್ಳೆಯ ಸಮಯದಲ್ಲಿ ಈ ಸಂಜೆ ವೇಳೆಯಲ್ಲಿ ನಮ್ಮೆಲ್ಲರೂ ಒಟ್ಟಾಗಿ ಸೇರಿಸಿ ಈ ಚಿಕ್ಕ ಹಿಂಡಾಗಿ ಕೂಡಿಸಿ ದೇವರೇ ನಿಮ್ಮ ವಾಕ್ಯಗಳನ್ನು ಕಲಿಯಕ್ಕೆ ಸಹಾಯ ಮಾಡಿದಿರಿ. ಸಹೋದರಿಗೆ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ನಡೆಸಿದ್ದೀರಿ. ಕೇಳುವಂತ ನಮ್ಮೆಲ್ಲರನ್ನು ಕೂಡ ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನ ನಮ್ಮನ್ನ ಕೊಟ್ಟು ನಮ್ಮನ್ನು ಕೂಡ ನೀವು ಸಹಾಯ ಮಾಡಿದಿರಿ ದೇವರೇ. ಇದೇ ರೀತಿಯಾಗಿ ಕ್ರಿಸ್ತನ ಜೀವಿತದಲ್ಲಿ ಬರುವಂತ ಅನೇಕ ನಿಮ್ಮ ರಹಸ್ಯ ಗೂಢಾರ್ಥಗಳನ್ನ ಸತ್ಯಗಳನ್ನ ಇನ್ನೂ ಕೂಡ ಆಸಕ್ತಿಯಿಂದ ನಾವು ಕಲಿಯಲಿಕ್ಕೆ ಲೋಕದಲ್ಲಿ ನಿಮ್ಮ ಪ್ರೀತಿಯ ಒಬ್ಬನೇ ಮಗನಾಗಿರುವಂತ ಯೇಸು ಕ್ರಿಸ್ತನ ಗುಣ ಸ್ವಭಾವಗಳಲ್ಲಿ ಎಜೆಜಾಡಿನಲ್ಲಿ ನಾವೆಲ್ಲರೂ ಕೂಡ ನಡೀಲಿಕ್ಕೆ ನಮಗೆ ಸಹಾಯ ಮಾಡಿ ಬರುವಂತ ಶೋಧನೆಗಳ ಸಮಯದಲ್ಲಿ ದೇವರೇ ನಮ್ಮೆಲ್ಲರನ್ನು ಕೂಡ ಬಲಪಡಿಸ್ರಿ. ಇದುವರೆಗೂ ಕೂಡ ನಮ್ಮನ್ನು ಒತ್ತು ನಡೆಸಿ ಕಾಪಾಡಿದಂತ ತಂದೆಯಾದ ದೇವರೇ, ಮುಂದೆಯೂ ಕೂಡ ನಿಮ್ಮ ಪ್ರೀತಿ ದಯ ಕರುಣೆಗಳಿಂದ ನಾವು ತುಂಬಿಸ್ರಿ ಎಂಬುದನ್ನು ಬೇಡಿಕೊಳ್ಳುತ್ತಾ ಬಂದಿರುವಂತ ಬಾರದಿರುವಂತ ಎಲ್ಲಾ ಸಹೋದರ ಸಹೋದರಿಗಳನ್ನು ಕೂಡ ದೇವರೇ ನಿಮ್ಮ ಕೃಪಾಸನಕ್ಕೆ ಒಪ್ಪಿಸಿ ಕೊಡುತ್ತಾ ತಂದೆಯ ದೇವರೇ ಎಲ್ಲವನ್ನೂ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮ ಕರ್ತನು, ನಮ್ಮೆಲ್ಲರ ರಕ್ಷಕನು, ಒಡೆಯನು, ನಮ್ಮೆಲ್ಲರ ವಿಮೋಚಕನು ಆಗಿರುವ ನಜರೇತನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಥ್ಯಾಂಕ್ ಯು ಬ್ರದರ್. ಆಮೆನ್. ಥ್ಯಾಂಕ್ ಯು ಬ್ರದರ್. ಆಮೆನ್. ಥ್ಯಾಂಕ್ ಯು. ಆಮೆನ್. ನಮಸ್ತೆ.